नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रंथमुदीरये विजानतामवित्तस्य मध्वस्य जगती गुरोः पूर्वाचार्यमहिष्ठानामियं प्रणतिमालिका। ನಾವು ಮತ್ಸ್ಯಪುರಾಣವನ್ನು ಚಿಂತನೆ ಮಾಡುವ ಸಂದರ್ಭ ಇದು. ಒಂದು ಪುರಾಣ ಅಂತ ಹೇಳಿದರೆ ಏನೇನು ಇರುತ್ತೆ, ಪುರಾಣದ ಲಕ್ಷಣ ಏನು ಅನ್ನೋದನ್ನು ಚಿಂತನೆ ಮಾಡಿ ಮತ್ತೆ ಮುಂದೆ ಹೋಗೋಣ. ಸರ್ಗಶ್ಚ ಪ್ರತಿಸರ್ಗಶ್ಚ ವಂಶಃ ಮನ್ವಂತರಾಣಿ ಚ ವಂಶಾನುಚರಿತಂ ಚೈತೆ ಪುರಾಣಂ ಪಂಚಲಕ್ಷಣಂ ಅಂತ. ಒಂದು ಪುರಾಣ ಅಂತ ಹೇಳಿದ್ರೆ ಐದು ಲಕ್ಷಣಗಳು ಇರುತ್ತೆ. ಮೊದಲನೆಯದ್ದು ಸರ್ಗ, ಸೃಷ್ಟಿ. ಯಾಕೆ ನಾವು ಪುರಾಣವನ್ನು ಓದಬೇಕು ಅಂತಂದರೆ ಸೃಷ್ಟಿ ತಿಳ್ಕೊಳ್ಬೇಕು ಅಲ್ಲ. ಸೃಷ್ಟಿಯನ್ನು ನಾವು ಆರ್ಕಿಯಾಲಜಿಯಿಂದ ತಿಳ್ಕೊಳ್ಬಹುದು, ವಿಕಾಸವಾದದಿಂದ ತಿಳ್ಕೊಳ್ಬಹುದು ಅಂತ ಹೇಳಿದರೆ ಅದು ಯಾವುದೂ ಕೂಡ ಸೃಷ್ಟಿ ಸಮಕಾಲಿಕ ಅಂತ ಅವರೇ ಡಿಕ್ಲೇರ್ ಮಾಡಿಕೊಂಡಿಲ್ಲ. ಸೃಷ್ಟಿಯ ಸಮಕಾಲದಲ್ಲಿ ಇದ್ದ ಒಬ್ಬ ವ್ಯಕ್ತಿ ನಾನು ಅಂತ ಹೇಳಿ ಅದನ್ನು ಡಿಕ್ಲೇರ್ ಮಾಡಿದ್ದಾರೆ. ಅದರಿಂದಾಗಿ ಆ ಮಾತಿನ ಮೇಲೆ ವಿಶ್ವಾಸ ಇಡಬೇಕು. ಅಲ್ಲ, ಈ ಮಾತಿನ ಮೇಲೆ ಹೇಗೆ ವಿಶ್ವಾಸ ಇಡೋದು ಅಂದರೆ ವಿಜ್ಞಾನಿಗಳ ಮಾತಿನ ಮೇಲೆ ಹೇಗೆ ವಿಶ್ವಾಸ ಇಡ್ತೀರೋ ಅದೇ ವಿಶ್ವಾಸವನ್ನು ಇದರಲ್ಲಿಯೂ ಇಡಬೇಕು. ಇಲ್ಲ, ನಾವು ಅವ್ರ ಮಾತು ಮಾತ್ರ ನಂಬ್ತೇವೆ, ಯಾಕೆಂದರೆ ಅವ್ರದ್ದು ಊಹೆಯೇ. ಬಿಗ್ ಬ್ಯಾಂಗ್ ಥಿಯರಿಯನ್ನು ನೀವು ಹೇಳಬೇಕಾದರೂ ಕೂಡ ಯಾರಾದರೂ ನೋಡಿದ್ದಾರೇನು? ಇಲ್ಲ, ಅದು ಊಹೆ, ಅವನಿಗನ್ನಿಸಿದ್ದು. ಹಾಗೆ ಇದು ಕೂಡ ಊಹೆ, ಹಾಗಂದುಕೊಂಡಿರೋದಷ್ಟೇ. ಅದರಿಂದಾಗಿ ಇಲ್ಲಿ ನಾವು ವಿಶ್ವಾಸ ಇಡ್ತೇವೆ ಅಂದರೆ ಇಲ್ಲಿ ವಿಶ್ವಾಸ ಇಡಲಿಕ್ಕೇನು ಪ್ರಶ್ನೆ? ಇಲ್ಲಿ ವಿಶ್ವಾಸ ಇಡ್ತೇವೆ ಅಂದರೆ ಇಲ್ಲಿ ಯಾಕೆ ಇಡಬಾರದು? ಅದರಿಂದಾಗಿ ಸೃಷ್ಟಿ ಆದಾಗ ಏನೇನಿತ್ತು ಅನ್ನೋದನ್ನು ಪುರಾಣ ಹೇಳುತ್ತೆ. ಎರಡೂ ಕಡೆಯ ವಾಕ್ಯ ಪ್ರಾಮಾಣ್ಯಗಳನ್ನು ನಾವು ನೋಡಬೇಕಾಗತ್ತೆ, ನೋಡಿ ಒಪ್ಪಬೇಕು. ತಥಾಚ ಸರ್ಗ. ಇನ್ನು ಪ್ರಳಯ. ಪ್ರಳಯ ಹೇಗಾಗತ್ತೆ ಅಂತ ನಮಗೆ ಗೊತ್ತಿಲ್ಲ. ನಾವು ಅತ್ಯಂತ ಅಲ್ಪಕಾಲದಲ್ಲಿ ಬದುಕೋದು. ಒಬ್ಬ ಪ್ರಜ್ಞಾವಂತ ಮನುಷ್ಯ ಎಷ್ಟು ವರ್ಷ ಕಾಲ ಬದುಕಬಲ್ಲ? ಅಬ್ಬಬ್ಬ ಅಂತಂದರೆ 200 ವರ್ಷಗಳ ಆಚೆ ಬದುಕಬಲ್ಲ. ಹೇಗೆ? ಹಿಸ್ಟ್ರಿಯನ್ನು ತಿಳಿಯುವ ಮೂಲಕ, ಪೂರ್ವಾಚಾರ್ಯರನ್ನು ಸಮೀಪಿಸಿ ತಿಳ್ಕೊಳ್ಳೋ ಮೂಲಕ. ಇವಾಗ ನಮ್ಮ ಗುರುಗಳು 90 ವರ್ಷದವರಿದ್ದಾರೆ ಅಂತಂದರೆ ಅವರ ಮೂಲಕ ಆ 90 ವರ್ಷಗಳನ್ನು ತಿಳಿದು ಅವರಿಗಿಂತ ಹಿಂದೆ ಅವರೇನು ತಿಳ್ಕೊಂಡಿರ್ತಾರೆ ಅವೆಲ್ಲ ಸೇರಿಸಿದಾಗ ಅಷ್ಟಾಗತ್ತೆ. ಸೊ ಒಬ್ಬ ಪ್ರಜ್ಞಾವಂತ ಮನುಷ್ಯ, ಇಂಟೆಲೆಕ್ಟ್ ಅಂತ ಏನು ಹೇಳ್ತೇವೆ, ಅವನು ಎಲ್ಲಿಯ ತನಕ ಬಾಳಬಹುದು ಅಂತಂದರೆ ಒಂದು 400 ವರ್ಷ, ಅಬ್ಬಬ್ಬ ಅಂದರೆ 500 ವರ್ಷ ಬದುಕಬಲ್ಲ. ಸಾಹಿತ್ಯ ಏನಿದೆ ಇತ್ಯಾದಿಗಳು, ಅದಕ್ಕಿಂತ ಹಿಂದೆ ಬದುಕಲಿಕ್ಕಾಗೋಲ್ಲ, ಮುಂದೆ ಅಂತೂ ಸಾಧ್ಯವೇ ಇಲ್ಲ. ಅದರಿಂದಾಗಿ ನಮ್ಮ ಮಿತಿ ಇದು. ಸೃಷ್ಟಿಯನ್ನು ತಿಳ್ಕೊಂಡೆವು, ಪ್ರಳಯವನ್ನು ತಿಳ್ಕೊಳ್ಬೇಕಿದೆ, ಅದನ್ನು ಪುರಾಣ ಪೂರೈಸುತ್ತೆ. ಸರ್ಗಶ್ಚ ಪ್ರತಿಸರ್ಗಶ್ಚ. ಇನ್ನು ವಂಶಃ, ಯಾರ್ಯಾರೆಲ್ಲ ಬಂದು ಹೋಗಿದ್ದಾರೆ ಅನ್ನೋದು ಬೇಕು. ಆಮೇಲೆ ಮನ್ವಂತರಾಣಿಚ, ಕಾಲವನ್ನು ಹೇಗೆ ಹೇಗೆ ವಿಭಾಗ ಮಾಡಬಹುದು ಅನ್ನೋದು ಇರೋದು ವಿಚಾರ. ಪುರಾಣಗಳಲ್ಲಿ ಕಾಲವನ್ನು ವಿಭಾಗ ಮಾಡೋದು ಹೇಗೆ, ನಿತ್ಯವಾದ ವಿಭಾಗ ಏನು, ಅನಿತ್ಯವಾದ ವಿಭಾಗ ಏನು? ಇಸ್ವಿ ಅಂತ ಹೇಳಿದರೆ ಇದು ಇತಿಹಾಸ ಅಂದರೆ ಕೇವಲ ಇಸ್ವಿ ಅಲ್ವಲ್ಲ, ಅದು ಒಂದು ಟೈಮ್ ಬೌಂಡಿನಲ್ಲಿ ಇರತಕ್ಕಂಥದ್ದು. ಆಮೇಲೆ ಅದು
ಇಟ್ ವಿಲ್ ಬಿ ಔಟ್ಡೇಟೆಡ್. ಹೆಂಗೆ ಬೇಕಾದರೂ ಔಟ್ಡೇಟೆಡ್ ಆಗೋಗುತ್ತೆ. ಇಷ್ಟನೇ ಇಸ್ವಿಯಿಂದ ಇಷ್ಟನೇ ಇಸ್ವಿಯವರೆಗೂ ಇದ್ದ, ಇಷ್ಟನೇ ತಾರೀಕಿನಿಂದ ಇಷ್ಟನೇ ತಾರೀಕಿನವರೆಗೂ ಇದ್ದ ಅಂದರೆ ಅದು ತಾತ್ಕಾಲಿಕವಾಗಿ ನ್ಯೂಸ್ ಆಗಬಹುದು ಅಥವಾ ವರದಿ ಆಗಬಹುದು. ಸಂಸ್ಕೃತದಲ್ಲಿ ಅದನ್ನು ಉದಂತ ಅಂತ ಕರೀತಾರೆ. ಈ ಕಾಲದಿಂದ ಈ ಕಾಲ 24 ಗಂಟೆ ಒಳಗಡೆ ಏನಾಯಿತು ಅದು ಇತಿಹಾಸ ಅಲ್ಲ. ನಮ್ಮ ಪ್ರಕಾರ ಯಾವುದು ನಿತ್ಯ ಸತ್ಯವನ್ನು ಹೇಳುತ್ತೋ ಅದು ಇತಿಹಾಸ. ಈ ಹಿನ್ನೆಲೆಯಲ್ಲಿ ಉದಂತ ಎಲ್ಲ ಇತಿಹಾಸ ಅಲ್ಲ. ಉದಂತ ಅಂದರೆ ಹಿಂದೆ ನಡೆದದ್ದು ಅಷ್ಟೇ. ಅದರಿಂದಾಗಿ ಇತಿಹಾಸ ಆಗಬೇಕು ಅಂದರೆ ಅದು ತ್ರೈಕಾಲಿಕ ಸತ್ಯವನ್ನು ಹೇಳುವಂಥದ್ದಾಗಿರಬೇಕು. ಅದರಿಂದ ನೀತಿಯನ್ನು ಕಲ್ತ್ಕೊಳ್ಬೇಕು, ಜನರ ನಡಾವಳಿಗಳ ಬಗ್ಗೆ ಗೊತ್ತಾಗಬೇಕು. ನಮಗೆ ಬಂದ ಕಷ್ಟ ಹಿಂದೆ ಯಾರಿಗಾದರೂ ಬಂದಿತ್ತಾ, ಅದರಿಂದ ಅವರು ಹೇಗೆ ದಾಟಿದ್ರು ಅಂತ ತಿಳ್ಕೊಳ್ಬೇಕು. ಈ ಎಲ್ಲ ಬದಲಾವಣೆಗಳನ್ನು ನಾವು ತಿಳಿದರೆ, ಜಗತ್ತಂದರೆ ಅದೇ ತಾನೇ ಗಚ್ಚತಿ ಇತಿ ಜಗತ್ತಂತ, ನಿರಂತರವಾಗಿ ಬದಲಾಗುತ್ತೆ, ಅದನ್ನು ಜಗತ್ತಂತ ಕರೆಯೋದು. ಅದರ ಸ್ವರೂಪ ಇತ್ಯಾದಿಗಳೆಲ್ಲವನ್ನೂ ತಿಳಿಯೋ ಹಾಗಾಗತ್ತೆ. ಅದರಿಂದಾಗಿ ಮನ್ವಂತರಾಣಿಚ ಎಷ್ಟು ಎಷ್ಟು ಕಾಲಘಟ್ಟಕ್ಕೆ ಯಾವ ಯಾವ ಬದಲಾವಣೆ ಆಗತ್ತೆ ಅನ್ನೋದು, ಪ್ರಧಾನವಾದ ಬದಲಾವಣೆ ಯಾವುದು ಅಂತ. ಆಮೇಲೆ ವಂಶೋ ಮನ್ವಂತರಾಣಿಚ ವಂಶಾನುಚರಿತಂ, ನಮ್ಮ ಹಿಂದಿನವರು ಯಾವ ಯಾವ ಪರಿಸ್ಥಿತಿಗಳನ್ನೆಲ್ಲ ಎದುರಿಸಿದ್ದಾರೆ, ಅದು ಒಂದಲ್ಲ ಪರಿಸ್ಥಿತಿ, ಹಲವಾರು ತರಹದ ಪರಿಸ್ಥಿತಿ. ಆವಾಗ ಅವ್ರ ಬಿಹೇವಿಯರ್ಸ್ ಹೇಗಿತ್ತು, ಆಪತ್ತು ಹಿಂದೆ ಯಾವತ್ತೂ ಬಂದೇ ಇರಲಿಲ್ವೇ, ಬಂದಿರತ್ತೆ. ಆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಹೆಂಗಾಯಿತು ಆವಾಗ, ಎಲ್ಲವನ್ನು ನಾವು ತಿಳ್ಕೊಳ್ಬೇಕಿದೆ. ಅದಕ್ಕೆ ಪುರಾಣ ಓದಬೇಕು. ಹೀಗಾಗಿ ಪುರಾಣದಲ್ಲಿ 5 ಇರುತ್ತೆ ಪ್ರಧಾನವಾಗಿ, ಸರ್ಗಶ್ಚ ಪ್ರತಿಸರ್ಗಶ್ಚ ವಂಶಃ ಮನ್ವಂತರಾಣಿಚ ವಂಶಾನುಚರಿತಂ ಚೈತೆ ಪುರಾಣಂ ಪಂಚಲಕ್ಷಣಂ. ಅದರಿಂದಾಗಿ ಪುರಾಣ ನಾವು ಓದಬೇಕು. ವೇದ ಇದೆ, ನಮಗೆ ವೇದ ಮಾತ್ರ ಸಾಕು ಅಂತಂದರೆ ವೇದ ಅನ್ನೋದು ಥಿಯರಿ ಆಯಿತು. ಪ್ರಾಕ್ಟಿಕಲ್ಲಾಗಿ ಹೇಗೆ ಜನರು ಜೀವನ ನಡೆಸಿದರು ಅನ್ನೋದಕ್ಕೆ ಪುರಾಣ ಬೇಕು ನಮಗೆ. ನಿಯಮ ಇದಿದೆ, ಅಪವಾದ ಏನು, ದೇರ್ ಆರ್ ರೂಲ್ಸ್, ವಾಟ್ ಅಬೌಟ್ ಎಕ್ಸೆಪ್ಷನ್ಸ್, ಇದನ್ನೆಲ್ಲ ನಮಗೆ ತಿಳ್ಕೊಳ್ಬೇಕು. ಅದಕ್ಕೆ ಪುರಾಣ ಇತಿಹಾಸಗಳು ಬೇಕು. ಸರಿ, ಇತಿಹಾಸ ಪುರಾಣಕ್ಕೂ ಏನು ಡಿಫ್ರೆನ್ಸ್? ಇತಿಹಾಸ ಅನ್ನೋದೇನಿದೆ ಅದು ಒಂದು ವಿಚಾರವನ್ನು ಹೇಳುತ್ತೆ ಅಂತ ಇಟ್ಕೊಳ್ಳಿ. ಪುರಾಣ ಒಂದು ವಿಚಾರವನ್ನು ಹೇಳುತ್ತೆ. ಪುರಾಣದಲ್ಲಿ ಏನಾದರೂ ಬದಲಾವಣೆ ಇದ್ದರೆ, ವಿರೋಧ ಇದ್ದರೆ ಇತಿಹಾಸಕ್ಕೆ ಅನುಗುಣವಾಗಿ ಬದಲಾಯಿಸ್ಕೊಳ್ಬೇಕು. ಇದನ್ನು ಜಯತೀರ್ಥರು ಹೇಳ್ತಾರೆ, ಇತಿಹಾಸ ಬಾಧ್ಯತ್ವಂ ಪುರಾಣಸ್ಯ ಲಕ್ಷಣಂ. ಕೆಲವೊಮ್ಮೆ ಏನಾಗುತ್ತೆ, ಪುರಾಣ ಒಂದು ಸಂಗತಿ ಹೇಳ್ಕೊಂಡು ಹೊರಟೋಗುತ್ತೆ, ಅದು ನಿಜವಾಗಿಯೂ ನಡೆದದ್ದೋ ಅಥವಾ ಅದು ಕೇವಲ ಸ್ಪಿರಿಟ್ಟಿನ ಲೆವೆಲಲ್ಲಿರೋದು, ಅದನ್ನು ಸ್ಪಿರಿಟ್ಟಿನ ಲೆವೆಲಲ್ಲಿರೋದು ಅಂತಂದರು. ಈಗ ಉದಾಹರಣೆಗೆ ದ್ರೋಣಾಚಾರ್ಯರು, ಇದು ಅಶ್ವತ್ಥಾಮ ಭೀಮನಿಂದ ಸೋತ ಅಂತ ಮಹಾಭಾರತ, ಅರ್ಜುನ ಅಶ್ವತ್ಥಾಮನನ್ನು ಸೋಲಿಸಿ ಅವನ ಹೆಡೆಮುರಿ ಕಟ್ಟಿ ದರದರನೆ ಎಳೆದು ತಂದ ದ್ರೌಪದಿಯ ಹತ್ತಿರ. ದ್ರೌಪದಿ ಕಣ್ಣೀರಿಟ್ಟು ಈ ರೀತಿ ಮಾಡಬಾರದು ಅಂತ ಹೇಳಿ ಅವನ ಕಟ್ಟನ್ನೆಲ್ಲ ಬಿಚ್ಚಿ ನಮಸ್ಕಾರ ಮಾಡಿದಳು. ಮಾರೋದೀದಂಬ ಜನನೀ ಗೌತಮೀ ಪತಿದೇವತಾ ಯಥಾಹಂ ಮೃತವತ್ಸಾರ್ಥ ರೋದಿಮಿ ಅಶ್ರುಮುಖಿ ಮುಹುಹು. ತಾಯಿಯಾಗಿ ನನ್ನ ಸಂಕಟ ನನಗೆ ಗೊತ್ತು, ನಾನು ಹೇಗೆ 5 ಮಕ್ಕಳನ್ನು ಕಳ್ಕೊಂಡು ಅಳ್ತಾ ಇದ್ದೇನೋ
ಆ ರೀತಿ ದ್ರೋಣಾಚಾರ್ಯರ ಹೆಂಡತಿ ಗೌತಮಿ ಕೃಪಿ ಅವಳು ಅಳಬಾರದು ಅಂತ ಹೇಳಿ ಕಟ್ಟು ಬಿಚ್ಚಿ ಕಳಿಸಿದ್ಲು ಅಂತ ಇದೆ ಭಾಗವತದಲ್ಲಿ. ಯಾವ ಕಥೆ ತಗೊಳ್ಳೋದು? ಅದಕ್ಕೆ ನಿರ್ಣಯದಲ್ಲಿ ಬರೆದರು ಮಹಾಭಾರತದಲ್ಲಿರುವ ಕಥೆಯನ್ನು ತೆಗೆದುಕೊಳ್ಳಬೇಕು. ಹಾಗಾದರೆ ಭಾಗವತದಲ್ಲಿರೋದು ಅಶ್ವತ್ಥಾಮನ ಕನಸು. ಅದು ಅಶ್ವತ್ಥಾಮ ದ್ರೌಪದಿ ಎಷ್ಟು ದೊಡ್ಡವಳು ಅಂತ ಅಂದುಕೊಂಡಿದ್ದ ಅಂದರೆ ಅದರ ಪರಿಣಾಮ ಈ ಎಫೆಕ್ಟನ್ನು ಕೊಟ್ಟಿತು. ಆದ್ದರಿಂದ ಯಾವತ್ತೂ ಕೂಡ ಪುರಾಣವನ್ನು ಮತ್ತು ಇತಿಹಾಸವನ್ನು ಕಂಪೇರ್ ಮಾಡಿ ಯಾವುದನ್ನು ಇಟ್ಕೊಳ್ಬೇಕು ಅಂತ ತೀರ್ಮಾನ ಮಾಡಬೇಕು. ನಮಗೆ ಪುರಾಣದಿಂದ ಏನು ಸಿಕ್ಕಿತ್ತು ಹಾಗಾದರೆ? ದ್ರೌಪದಿಯ ವ್ಯಕ್ತಿತ್ವ ಅಶ್ವತ್ಥಾಮನಲ್ಲಿ ಯಾವ ರೀತಿ ರೂಪುಗೊಂಡಿತ್ತು, ದ್ರೌಪದಿಯ ಬಗ್ಗೆ ಅಶ್ವತ್ಥಾಮನ ಭಾವನೆ ಏನಿತ್ತು ಅಂತ ಗೊತ್ತಾಯಿತು. ಹೀಗೆ ಪುರಾಣ ಅಂತನ್ನೋದು ಇತಿಹಾಸಕ್ಕೆ ಮುಖಾಮುಖಿಯಾಗಿ ನಿಲ್ಲಿಸಿದಾಗ ಪುರಾಣವನ್ನು ಬೇರೆ ರೀತಿಯಲ್ಲೇ ಅರ್ಥೈಸಬೇಕಾಗತ್ತೆ. ಅದರಿಂದ ಒಂದು ಪ್ರಯೋಜನ ಇರುತ್ತೆ. ದ್ರೌಪದಿಯ ಬಗೆಗೆ ಅಶ್ವತ್ಥಾಮನಿಗೆ ಯಾವ ಭಾವನೆ ಇತ್ತು ಅಂತ ಮಹಾಭಾರತದಲ್ಲಿ ಗೊತ್ತಾಗಲ್ಲ, ಭಾಗವತದಲ್ಲಿ ಗೊತ್ತಾಯಿತು. ಅದರಿಂದಾಗಿ ಪುರಾಣದ ಲಕ್ಷಣ ಏನು ಅಂದರೆ ಇತಿಹಾಸಕ್ಕೆ ಅನುಗುಣವಾಗಿ ಬದಲಾಯಿಸಿಕೊಳ್ಳಬೇಕು ಯಾವುದನ್ನು ಅದು. ಅದಕ್ಕೆ ಹೇಳಿದ್ದು ಇತಿಹಾಸ ಬಾಧ್ಯತ್ವಂ ಪುರಾಣಸ್ಯ ಲಕ್ಷಣಂ. ಇಷ್ಟು ಹಿನ್ನೆಲೆಯೊಂದಿಗೆ ನಾವು ಇಲ್ಲಿಗೆ ಬರೋಣ. ಪುರಾಣ ಅಂದ್ರೇನು? ಪುರಾಣದ ಲಕ್ಷಣ ಏನು? ಪುರಾಣವನ್ನು ಎಲ್ಲಿ ಬದಲಾಯಿಸಿಕೊಳ್ಳಬೇಕು ಅಂತನ್ನೋದು. ಪುರಾಣ ಬದಲಾಯಿಸ್ಕೊಳ್ಬೇಕು ಅಂದರೆ ಅದರ ಭಾಷೆಯನ್ನು ಅರ್ಥ ಮಾಡಿಕೊಳ್ಬೇಕು ಅಂತ. ಇದು ವೇದವ್ಯಾಸರಿಗೆ ಅತ್ಯಂತ ಸಮ್ಮತ. ಯಾಕೆ ಅಂತ ಹೇಳಿದರೆ ಬ್ರಹ್ಮಸೂತ್ರಗಳಲ್ಲಿ ಮಾತಿನ ನಿರ್ಣಯದ ಬಗ್ಗೆ ಅವರು ವಿಸ್ತಾರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಭಾಗವತಾದಿಗಳಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಮಹಾಭಾರತದಲ್ಲಿಯೂ ಈ ಸೂಕ್ಷ್ಮ ದರ್ಶನ ಇರಬೇಕು. ನೋಡಿ, ಎರಡು ಕಡೆ ಮಹಾಭಾರತದಲ್ಲಿ ಎರಡು ಕಡೆ ಒಂದು ಕಥೆ ಬರುತ್ತೆ. ಸುವರ್ಣಷ್ಠೀವಿ ಅಂತ ಒಬ್ಬ, ಅವನು ಸೀನಿದರೆ ಬಂಗಾರ ಹೊರಗಡೆ ಬರ್ತಾ ಇತ್ತಂತೆ. ಆ ಸುವರ್ಣಷ್ಠೀವಿಯ ಕಥೆ ದ್ರೋಣ ಪರ್ವದಲ್ಲಿ ಒಂದು ತರಹ ಉಂಟು. ಅಭಿಮನ್ಯು ಸತ್ತಾಗ ಅವನು ದರದರಣೆ ಕಣ್ಣೀರಿಡ್ತಾ ನಿಶ್ಚೇಷ್ಟನಾಗ್ಬಿಡ್ತಾನೆ ಧರ್ಮರಾಜ. ಅರ್ಜುನ ಬಂದರೆ ಏನು ಉತ್ತರ ಹೇಳೋದು ಅಂತ ಒಂದು, ಅಭಿಮನ್ಯುವಿನ ಮೇಲೆ ಇದ್ದ ಪ್ರೀತಿ ಇನ್ನೊಂದು. ಆಗ ವೇದವ್ಯಾಸರು ರಣಭೂಮಿಯಲ್ಲಿ ಬಂದು 16 ಜನ ರಾಜರ ಕಥೆಯನ್ನು ಹೇಳ್ತಾರೆ. ಅದನ್ನು ಏನಂತ ಕರೀತಾರೆ? ಷೋಡಶ ರಾಜಕೀಯ, ರಾಜರ ಬಗೆಗೆ ಇರತಕ್ಕಂಥದ್ದು ಅಂತ. ಆ ಷೋಡಶ ರಾಜಕೀಯದಲ್ಲಿ ಸುವರ್ಣಷ್ಠೀವಿಯ ಕಥೆ ಒಂಥರಹ ಬರುತ್ತೆ. ಅದನ್ನೇ ವಿದುರ ಸ್ವಲ್ಪ ಬೇರೆ ತರಹ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಸುವರ್ಣಷ್ಠೀವಿಯ ಕಥೆ ಅಲ್ಲಿ ಬೇರೆ ತರಹ ಬರುತ್ತೆ. ಭೀಷ್ಮಾಚಾರ್ಯರು ಮ್ಯಾನೇಜ್ಮೆಂಟಿನ ಸ್ಕಿಲ್ಗೆ ಸಂಬಂಧಪಟ್ಟ ಹಾಗೆ, ಅಂದರೆ ಯಾವ್ಯಾವುದೋ ಥರದ ಸ್ಕಿಲ್ಸ್ಗಳು ಇರ್ತವೆ. ಒಬ್ಬನ ಕೈ ಕೆಳಗಡೆ, ಒಬ್ಬ ರಾಜನ ಕೆಳಗಡೆ 1000 ತರಹದ ಸ್ಕಿಲ್ಸ್ ಇರುವ ಮನುಷ್ಯರಿರ್ತಾರೆ. ಒಬ್ಬೊಬ್ರದ್ದು ಒಂದೊಂದು ಥರ ಸ್ಕಿಲ್, ಒಬ್ಬರನ್ನ ಒಂದೊಂದು ಥರ ಮ್ಯಾನೇಜ್ ಮಾಡಲಿಕ್ಕಾಗಲ್ಲ. ಬೇರೆ ಬೇರೆ ತರಹ ಟೆಕ್ನಿಕ್ ಯೂಸ್ ಮಾಡಬೇಕಾಗತ್ತೆ ಅವ್ರನ್ನೆಲ್ಲ ಮ್ಯಾನೇಜ್ ಮಾಡಬೇಕಾದ್ರೆ. ಈ ಸ್ಕಿಲ್ ಮ್ಯಾನೇಜ್ಮೆಂಟಿನ ವಿಚಾರದಲ್ಲಿ ಧರ್ಮರಾಜ ಕೇಳ್ತಾನೆ ಅಜ್ಜ ಭೀಷ್ಮಾಚಾರ್ಯರನ್ನು. ಆಗ ಉತ್ತರ ರೂಪವಾಗಿ ಅವರನ್ನು ಸುವರ್ಣಷ್ಠೀವಿಯ ಕಥೆ ಹೇಳ್ತಾರೆ. ಅದೇ ಬೇರೆ ತರಹ ಇದೆ. ಮಹಾಭಾರತ ಒಂದರಲ್ಲೇ ಸುವರ್ಣಷ್ಠೀವಿಯ ಕಥೆಯ 3 ವರ್ಷನ್ಗಳು ಬರುತ್ತೆ. ಏನು ಮಾಡೋದು? ಅಲ್ಲಿ ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಅಂತ ಎಲ್ಲಿ ಹೇಳಿದ್ದಾರೋ ಅದು ಇತಿಹಾಸ. ಉಳಿದ ಕಡೆ ಒಂದು ವಿಚಾರವನ್ನು ಕನ್ವೆ ಮಾಡಲಿಕ್ಕೆ ಒಂದು ಕತೆ ಹೇಳಿರ್ತಾರೆ ಅಷ್ಟೇ ಅಷ್ಟೇ. ಈ ರೀತಿ ಅಲ್ಲಿಯೇ ಕೆಲವೊಂದು ಸೂಕ್ಷ್ಮ ದೃಷ್ಟಿಗಳಿರಬೇಕು.
ಕೆಲವೊಂದು ಸರ್ತಿ ಏನಾಗುತ್ತೆ, ಒಂದು ವಿಚಾರ ಇರುತ್ತೆ, ಯಾರು ಯಾವುದ್ರ ಕಡೆ ಫೋಕಸ್ ಮಾಡಿರ್ತಾರೆ ಅಲ್ಲಿ ನಡೆದಿದ್ದು ಬೇರೆ ಇರುತ್ತೆ, ಆದರೆ ಕಾಣೋದು ಮಾತ್ರ ಒಂಥರಹ ಕಾಣ್ತಾ ಇರುತ್ತೆ. ಆವಾಗೇನಾಗತ್ತೆ, ಬೇರೆಯೇ ತರಹದ ತಲೆ ಓಡತ್ತೆ, ಅಲ್ಲಿ ಇರೋದು ನಮಗೆ ಕಾಣಲ್ಲ, ನಾವು ಕಾಣೋದು ಬೇರೆ ಆಗ್ತಾ ಇರುತ್ತೆ. ಇದನ್ನು ವ್ಯಾಖ್ಯಾನ ಹೇಗೆ ಮಾಡ್ತಾರೆ ಅನ್ನೋದನ್ನು ನೋಡಬೇಕು. ಇದು ದರ್ಶನ ಅಂತ ಕರೀತಾರೆ, ಅದನ್ನು ನಾವು ನಿನ್ನೆಯ ಸಂಚಿಕೆಯಲ್ಲಿ ನೋಡಿದ್ದೇವೆ. ಇಷ್ಟೆಲ್ಲ ಭಾವನೆಗಳನ್ನು ತುಂಬಿಕೊಂಡು ಪುರಾಣಗಳ ಲಕ್ಷಣ ಇತ್ಯಾದಿ ಮೆಥಡಾಲಜಿಗಳನ್ನು ನಾವಿಲ್ಲಿ ನಿಮಗೆ ತೋರಿಸ್ತೇವೆ. ಮುಂದೆ ಒಂದು ಪುರಾಣವನ್ನು ಓದ್ತಾ ಇರಬೇಕಾದ್ರೆ ಅದರ ಯಾವ ರೀತಿ ಸ್ಪಿರಿಟನ್ನು ತೆಗೆದುಕೊಳ್ಬೇಕು ಇತ್ಯಾದಿಗಳನ್ನು ಹಿರಿಯರು ಹಾಕಿಕೊಟ್ಟ ದಾರಿಯಲ್ಲಿ ನಿಮ್ಮ ಮುಂದೆ ಇಡಬೇಕು ಅಂತ ಇದ್ದೇನೆ. ದೇವರು ಅನುಗ್ರಹಿಸಬೇಕು. ಈ ಮತ್ಸ್ಯಪುರಾಣ ಶುರು ಆಗೋದು ಸೂತ ಮತ್ತು ಶೌನಕರ ನಡುವೆ. ಶೌನಕರು ಯಜ್ಞದಲ್ಲಿ ದೀಕ್ಷಿತರಾಗಿರ್ತಾರೆ. ಯಜ್ಞದ ಕ್ರಿಯೆ ಅಂತಂದರೆ ಅದು ಮೂರು ಹೊತ್ತುಗಳನ್ನು ಒಳಗೊಂಡಿರುತ್ತೆ. ಪ್ರಾತಃಸವನ, ಮಧ್ಯಂದಿನ ಸವನ, ಸಾಯಂ ಸವನ ಅಂತ. ಪ್ರಾತಃಸವನದಲ್ಲಿ ಮಾಡಬೇಕಾದ ಕ್ರಿಯೆಯನ್ನು ಮುಗಿಸಿ ಬೆಳಗ್ಗೆ ಆಮೇಲೆ ಕೂತ್ಕೊಳ್ಬೇಕು, ತತ್ವಚಿಂತನೆ ಮಾಡ್ತಾ ಮಧ್ಯಂದಿನ ಸವನ ಬಂದಾಗ, ಅಂದರೆ ಮಧ್ಯಾಹ್ನ ಬಂದಾಗ ಆವಾಗೊಂದು ಪೂಜೆ ಮಾಡಲಿಕ್ಕುಂಟು, ಆಹುತಿ ನೀಡಲಿಕ್ಕುಂಟು. ಅದರಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡಿ ಆಹುತಿಯನ್ನು ಹಾಕಿ ಮತ್ತೆ ಕೂತ್ಕೊಳ್ಬೇಕು, ಮತ್ತೆ ತತ್ವ ವಿಚಾರ ಮುಂದುವರಿಯುತ್ತೆ. ಸಾಯಂ ಸವನದಲ್ಲಿ ಮತ್ತೆ ಭಾಗವಹಿಸಬೇಕು. ಇದು ಒಂದು ಯಜ್ಞ ನಡೀತಾ ಇದ್ದ ಕ್ರಿಯೆ, ಯಜ್ಞ ನಡೀತಾ ಇದ್ದ ರೀತಿ. ಅದು ಇವತ್ತಿಗೂ ಕೂಡ ಶ್ರಾದ್ಧ ಮಾಡಿಯಾದ ಮೇಲೆ ಬಂಧು ಬಾಂಧವರೊಡನೆ ಅಥವಾ ವಿದ್ವಾಂಸರೊಡನೆ ಕಾವ್ಯ, ನಾಟಕ, ಇತಿಹಾಸ ಮೊದಲಾದವುಗಳನ್ನೆಲ್ಲ ಚರ್ಚೆ ಮಾಡಬೇಕು ಅಂತ ಉಂಟು. ಶ್ರಾದ್ದ ಮುಗಿಸಿದ ಕೂಡಲೇ ಎದ್ಕೊಂಡು ಹೋಗೋದಲ್ಲ, ಅವ್ರ ಪಾಡಿಗವರು ಇವ್ರ ಪಾಡಿಗವರು ಹೋಗೋದಲ್ಲ. ಒಂದು ಶ್ರಾದ್ದ ಮಾಡಿದ ಕೂಡಲೇ ವಿಧಿಬದ್ಧವಾಗಿ ಎಲ್ಲ ಆದಮೇಲೆ ದೇವರ ಬಗ್ಗೆ ಮಾತನಾಡಿಕೊಂಡಿರಬೇಕು. ಅದೊಂದು ಹಬ್ಬ, ಅದು ಶ್ರಾದ್ದ ಅನ್ನೋದು ಹಬ್ಬ. ಅದರಲ್ಲಿ ಲಲಿತ ಕಲೆಗಳಿಗೆ ಅವಕಾಶ ಇದೆ ಶ್ರಾದ್ದ ಮುಗಿದ ಮೇಲೆ, ಶ್ರಾದ್ದ ಆಗಬೇಕಾದ್ರಲ್ಲ. ದೇವಾಲಯಗಳಲ್ಲಿ ಹಾಗಲ್ಲ, ಜಾತ್ರೆ ಮೊದಲಾದವುಗಳಲ್ಲಿ ಲಲಿತ ಕಲೆ ಇರಬೇಕು ಅಂತ ಹೇಳ್ತಾರೆ, ನಾಟಕಾದಿಗಳು ಇರಬೇಕು ಅಂತಾರೆ. ಯಾತ್ರೆಯಲ್ಲಿ, ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಯಲ್ಲಿ, ದೇವಾಲಯದ ಜೀರ್ಣೋದ್ಧಾರದ ಪ್ರಸಂಗದಲ್ಲಿ ಎಲ್ಲರಿಗೂ ಊಟಕ್ಕೆ ಹಾಕಬೇಕು. ಎಲ್ಲ ಕಲೆಗಳ ಸಂಗಮ ಆಗಬೇಕು ಅಲ್ಲಿ ಅಂತ. ಅದರಿಂದಾಗಿ ಈ ಶೌನಕಾದಿಗಳು ಯಾಗವನ್ನು ತೀರಿಸಿ ಕೂತಾಗ ಸೂತರ ಹತ್ರ ಪ್ರಶ್ನೆ ಮಾಡ್ತಾ ಇದ್ದರು. ಸೂತರು ಆ ಪ್ರಶ್ನೆಗೆ ಉತ್ತರವಾಗಿ ಹೇಳ್ತಾ ಇದ್ದರು, ಅದು ಏಳು ದಿವಸ ಈ ತರಹ ಇಲ್ಲ, ನಿರಂತರ ನಡೀತಾನೆ ಇತ್ತದು. 18 ಪುರಾಣಗಳು ಬಂದದ್ದು ಆ ಹಿನ್ನೆಲೆಯಲ್ಲಿ. ಒಂದೇ ವಸ್ತುವಿನ ಬೇರೆ 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 ಆಯಾಮಗಳನ್ನು ತೋರಿಸ್ತಾ ಹೋಗ್ತಾರೆ. ಅದರಲ್ಲಿ ನಿರ್ಣಾಯಕ, ಪುರಾಣಗಳಲ್ಲಿ ನಿರ್ಣಾಯಕ ಅಂದರೆ ಭಾಗವತವನ್ನು ತೆಗೆದುಕೊಳ್ಬೇಕು. ಇನ್ನು ಉಳಿದದ್ದನ್ನು ನಾವು ಡಿಫೈನ್ ಮಾಡಬೇಕು, ಯಾವುದು ಎಲ್ಲಿ ಯಾವ ಮೂಲದಿಂದ ಇದನ್ನು ಹೇಳಿದ್ದು, ಯಾವ ಆಗಮದ ಮೂಲದಿಂದ ಈ ತರಹದ ಮಾತು ಬಂದಿದೆ, ಯಾವ ಧರ್ಮಶಾಸ್ತ್ರದ ಹಿನ್ನೆಲೆಯಲ್ಲಿ, ಇದಕ್ಕೆ ಯಾವ ತರಹದ ಸ್ಪಿರಿಟ್ ಕಾರಣ. ಇವಾಗ ವಿಷ್ಣು ಪುರಾಣದಲ್ಲಿ ಶಿಷ್ಟಾಚಾರ ಅಂತ ಉಂಟು, ಶಿಷ್ಟಾಚಾರಾಧ್ಯಾಯ ಅಂತ. ಸಾಫ್ಟ್ ಸ್ಕಿಲ್ಸ್ಗಳನ್ನೇ ಹೇಳೋದಲ್ಲಿ, ಸುಮ್ಮನೆ ಮೈ ಕೈ ಮುಟ್ಕೊಳ್ಬೇಡಿ, ಆಮೇಲೆ ಇನ್ನೊಬ್ಬರ ಬಟ್ಟೆಯನ್ನು ಉಡಬೇಡಿ ಇತ್ಯಾದಿ ಇತ್ಯಾದಿಗಳು, ಮೈ ಮೇಲೆ ಹೊದ್ಕೊಂಡಿರಿ, ಎರಡೂ ಯಾವಾಗಲೂ ಇರಬೇಕು, ಕೆಳಗಡೆ ಉಟ್ಕೊಂಡಿರಬೇಕು, ಮೇಲುಗಡೆ ಹೊದ್ಕೊಂಡಿರಬೇಕು ಇತ್ಯಾದಿ ಇತ್ಯಾದಿ ಶಿಷ್ಟಾಚಾರಗಳು. ಜೋರಾಗಿ ನಗಬೇಡಿ, ಯಾವುದೇ ವಸ್ತುವನ್ನು ಅನಗತ್ಯವಾಗಿ ಮುಟ್ಟಬೇಡಿ, ಅನಾತುರ ಸ್ವಾನಿಕಾನಿ ವಸ್ತೂನಿ ಮನುಜಸ್ತಥ ಅಸ್ಪೃಶನ್ ಸುಖಮಾಪ್ನೋತಿ
ನಷ್ಠೀವನ್ ಅಂತ ಹೇಳಿ ಹೇಳ್ತಾರೆ. ಸುಮ್ ಸುಮ್ಮನೆ ಅನಗತ್ಯವಾಗಿ ಯಾವ ವಸ್ತುವನ್ನು ತನ್ನ ಮೈ ಕೈಗಳನ್ನು ಮುಟ್ಕೊಳ್ಬಾರದು. ನ ಸರ್ವದಾಹಿ ಕಂಡೂಯೇತ್, ಯಾವಾಗಲೂ ಮೈ ಕೈಗಳನ್ನು ಕೆರಿಕೋತಾ ಇರಬಾರ್ದು, ಉಗುರುಗಳನ್ನು ಕಚ್ಕೋಬಾರ್ದು ಎಲ್ಲ ಹೇಳ್ತಾರಲ್ಲಿ ವಿಷ್ಣು ಪುರಾಣದಲ್ಲಿ. ಹೀಗಾಗಿ ಅದೆಲ್ಲ ಶಿಷ್ಟಾಚಾರ. ನೀರಿಗೆ ಕಲ್ಲು ಒಗಿಬೇಡಿ, ಅದು ಪುಟ್ಟ ಮಕ್ಕಳಿಗೆ ಇದರಲ್ಲಿ ಉಪನಯನ ಮಾಡಿದ ಮೇಲೆ ಹೇಳ್ತಾರೆ. ಮರಕ್ಕೆ ಕಲ್ಲು ಹೊಡಿಬೇಡ, ನೀರಿನಲ್ಲಿ ಕಲ್ಲು ಒಗಿಬೇಡ, ಈ ಹೀಗೆ ಬೆಕ್ಕಿನ ಬಾಲ ಇಳಿಬೇಡ ಎಲ್ಲ ಉಂಟು. ಯಾಕೆಂದರೆ ಮಕ್ಕಳು ಸಹಜವಾಗಿ ಅದನ್ನು ಮಾಡ್ತಾರೆ, ಅದೆಲ್ಲ ಶಿಷ್ಟಾಚಾರ ಉಪದೇಶ ಉಂಟು. ಅದರಿಂದಾಗಿ ಆ ಅನವಶ್ಯಕವಾದ ಕೆಲಸವನ್ನು ಮಾಡಬೇಡ. ನೀರಲ್ಲಿ ಸುಮ್ಮನೆ ಕಾಲು ಇಳಿಬಿಟ್ಕೊಂಡು ಅಲ್ಲಾಡಿಸ್ತಾ ಇರೋದು, ಕಾಲು ಆಡಿಸ್ತಾ ಇರೋದು ನೀರಿನಲ್ಲಿ ಮಾಡಬಾರ್ದು ಅದನ್ನೆಲ್ಲ. ಸಮುದ್ರ ನೋಡಿದ್ರೆ ಹೋ ಅಂತ ಕಿರಿಚೋದು, ನೀರಲ್ಲಿ ಬಿದ್ದುಬಿಟ್ಟು ಈಜುತ್ತಾ ಕಿರಿಚೋದು, ಏನೋ ಪ್ರತಿಧ್ವನಿ ಬರುತ್ತೆ ಅಂತ ಹೇಳಿ ಕಾಡಿನ ಮಧ್ಯದಲ್ಲಿ ಹೋಗ್ಬಿಟ್ಟು ಹೂ ಅಂತ ಕಿರಿಚೋದು ಅವೆಲ್ಲ ಮಾಡಬಾರ್ದು ಅಂತಾರೆ. ಇವಾಗೆಲ್ಲ ಅದನ್ನು ಮಾಡ್ತಾ ಇದ್ದಾರೆ, ಅದು ಶಿಷ್ಟಾಚಾರ, ಅದು ಮಾಡಬಾರ್ದು. ಯಾಕೆ ಅಷ್ಟೊಂದು ಕಿರಿಚಬೇಕು ಎಲ್ಲೋ ಕಾಡಿನಲ್ಲಿ ಮಧ್ಯದಲ್ಲಿ ಹೋಗ್ಬಿಟ್ಟು ನಿಮಗೆ ಸಂತೋಷ ಆಯಿತು ಅಂತ ನರಿತರ ಉಳ್ಳಿಡಬೇಕೇನು? ಇಲ್ಲ. ಹೀಗಾಗಿ ಅದನ್ನೆಲ್ಲ ಹೇಳ್ತಾರೆ. ಅದೆಲ್ಲ ಸಮಾಜಶಾಸ್ತ್ರದ ಹಿನ್ನೆಲೆಯಲ್ಲಿ, ಒಂದು ಡಿಸಿಪ್ಲಿನಿನ ಹಿನ್ನೆಲೆಯಲ್ಲಿ ಬಂದದ್ದು. ಪುಣ್ಯದ ಹಿನ್ನೆಲೆಯಲ್ಲಿ ಬರೋದು ಯಾವುದು? ಆ ಒಂದು ವಿಧಿವಾಕ್ಯ ಇದ್ದರೆ ಅದರ ಸ್ಪಿರಿಟ್ ಏನು? ಈ ತರಹ ಎಲ್ಲ ಹೇಳ್ತಾರೆ. ಅದನ್ನೆಲ್ಲ ನಾವು ಅರ್ಥೈಸ್ಕೊಳ್ಬೇಕು. ಅದು ಅಂದರೆ ಪುರಾಣಗಳಲ್ಲಿ ಹೇಳಿದ್ದನ್ನೆಲ್ಲ ಡಿಕೋಡ್ ಮಾಡ್ಕೊಂಡು 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 ಹೋಗಬೇಕು ಈ ದೊಡ್ಡ ಹಿನ್ನೆಲೆಯಲ್ಲಿ. ಅದರಿಂದಾಗಿ ನಿರ್ಣಾಯಕ ಯಾವುದು ಅಂದರೆ ಭಾಗವತ. ಉಳಿದ ಎಲ್ಲ ಪುರಾಣಗಳು ಯಾವ ಯಾವ ಮೂಲದಿಂದ ಬಂದಿದೆ, ಇದು ಯಾಕೆ ಈ ಮಾತು ಇದೆ ಅಂತ ಹೇಳಿ ಚಿಂತನೆ ಮಾಡಬೇಕು. ಇದು ಎಲ್ಲವೂ ಆದ ಮೇಲೆ ವೇದಗಳ ಮಾತು ಏನಿದೆ, ಧರ್ಮಶಾಸ್ತ್ರಗಳು ನಂತರ ಹೇಗೆ ಬಂದುವು, ಇವೆಲ್ಲ ವಿಚಾರ ಮಾಡಬೇಕಾಗತ್ತೆ. ಯಾವ ದರ್ಶನವನ್ನು ಇದು ಅನುವಾದ ಮಾಡಿದೆ? ದರ್ಶನ ಅಂದರೆ ಒಬ್ಬ ವ್ಯಕ್ತಿಯ ವಿಷನ್, ಇನ್ನೊಂದು ಫಿಲಾಸಫಿಯ ಸಾರವನ್ನು ಪುರಾಣ ತಟಸ್ಥವಾಗಿ ನ್ಯೂಟ್ರಲ್ ಆಗಿ ಹೇಳಿರುತ್ತೆ. ಅದು ಪುರಾಣದ ಅಭಿಪ್ರಾಯ ಆಗಿರಬೇಕು ಅಂತ ಇಲ್ಲ. ಈ ತರಹ ಎಲ್ಲ ಇರುತ್ತೆ, ಅದನ್ನು ನೋಡಬೇಕಾಗತ್ತೆ. ಇಷ್ಟು ಹಿನ್ನೆಲೆಯೊಂದಿಗೆ ನಾವು ಮುಂದುವರಿಯೋಣ. ಶೌನಕರು ಪೂಜೆಯ ಕ್ರಮಗಳನ್ನೆಲ್ಲ ಮುಗಿಸಿ ಅಥವಾ ಬೆಳಗ್ಗೆ ಅಗ್ನಿಯ ಮಧ್ಯದಲ್ಲಿ ದೇವರಿಗೆ ಆಹುತಿಯನ್ನು ಕೊಟ್ಟು ಕುಳಿತುಕೊಂಡರು. ಆವಾಗ ಸೂತರು ಬಂದರು, ಅವ್ರ ಹತ್ರ ಕೇಳಿದ್ರು, ಕಥಂ ಸಸರ್ಜ ಭಗವಾನ್ ಲೋಕನಾಥಶ್ಚರಾಚರಂ ಕಸ್ಮಾಚ್ಚ ಭಗವಾನ್ ವಿಷ್ಣು ಮತ್ಸ್ಯರೂಪತ್ವಮಾಶ್ರಿತಃ. ಸೂತ, ನಿನ್ನಿಂದ ಈಗಾಗಲೇ ನಾವು ಪುರಾಣಗಳನ್ನು ಕೇಳಿದ್ದೇವೆ, ಮತ್ತೆ ಮತ್ತೆ ಕೇಳಲಿಕ್ಕೆ ಬಯಸ್ತೇವೆ ಅಂತಂದರು. ಅದನ್ನು ಹೇಳ್ತಾರವರು, ಕಥಿತಾನಿ ಪುರಾಣಾನಿ ತಾನ್ಯೇವ ಅಮೃತ ಕಲ್ಪಾನಿ ಶ್ರೋತುಮಿಚ್ಛಾಮಹೇ ಪುನಃ. ನಾವೊಮ್ಮೆ ಪುರಾಣವನ್ನು ಕೇಳಿದ್ದೇವೆ, ಮತ್ತೆ ಕೇಳಬೇಕು ಅಂತ ಬಯಸ್ತೇವೆ. ಯಾಕೆಂದರೆ ಹೊಸ ಆಯಾಮ ಗೊತ್ತಾಗಲಿ ಅಂತ ಮತ್ತೆ ಕೇಳಬೇಕು ಅಂತ ಬಯಸ್ತೇವೆ. ದೇವರು ಹೇಗೆ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ, ದೇವರು ಏಕಾಗಿ ಮತ್ಸ್ಯರೂಪವನ್ನು ತಳೆದ, ಭೈರವತ್ವಂ ಭವಸ್ಯಾಪಿ ಪುರಾರಿತ್ವಂಚಕೇನ ಹಿ, ದೇವರು ಹೇಗೆ ಭೈರವ ಆದ. ಸದಾಶಿವನಿಗೆ ಭೈರವ ಅಂತ ಇನ್ನೊಂದು ಹೆಸರು. ಅವನು ಭೈರವ ಯಾಕೆ, ಭೈರವ ಹೇಗಾದ, ಪುರಾರಿತ್ವಂ ತ್ರಿಪುರಾಸುರರನ್ನು ಯಾಕೆ ಕೊಂದ, ತ್ರಿಪುರಾಸುರರು ಮಾಡಿದ ತಪ್ಪೇನು, ಸದಾಶಿವನನ್ನು ತ್ರಿಪುರಾರಿ ಅಂತ ಯಾಕೆ ಕರೀತಾರೆ. ಕಸ್ಯ ಹೇತೋ ಕಪಾಲಿತ್ವಂ ಜಗಾಮ ವೃಷಭಧ್ವಜ, ಏಕಾಗಿ ಸದಾಶಿವ ತಲೆಯೋಡನ್ನು ಹಿಡ್ಕೊಂಡು ಓಡಾಡಬೇಕಾಗಿ ಬಂತು.
ಕಸ್ಯ ಹೇತೋ ಕಪಾಲಿತ್ವಂ ಸರ್ವಮೇತತ್ ಸಮಾಚಕ್ಷ್ವ ಸೂತ ವಿಸ್ತರ ಶಕ್ರಮಾತ್. ಅದರಿಂದಾಗಿ ಎಲ್ಲವನ್ನೂ ಹೇಳು. ತದ್ವಾಕ್ಯೇನಾಮೃತಸ್ಯೇವ ನ ತೃಪ್ತಿರಿಹ ಜಾಯತೆ. ನಿನ್ನ ಮಾತು ಕೇಳ್ತಾ ಇದ್ದರೆ ಕೇಳಿ ತಣಿದೆವು ಅಂತ ಇಲ್ಲ, ಮತ್ತೆ ಮತ್ತೆ ಕೇಳಬೇಕು ಅನ್ನಿಸ್ತಾ ಇರುತ್ತೆ. ಹೇಳು. ಸೂತ ಉವಾಚ ಪುಣ್ಯಂ ಪವಿತ್ರಮಾಯುಷ್ಯಮಿದಾನೀಂ ತೃಣುತದ್ವಿಜಾಃ ಪುರಾ ರಾಜಾ ಮನುರ್ನಾಮ ಚೀರ್ಣವಾನ್ ವಿಪುಲಂ ತಪಃ. ಕೇಳಿ. ಪುಣ್ಯಂ ಪವಿತ್ರಂ ಆಯುಷ್ಯಂ, ಇದು ಪವಿತ್ರ. ದೇವರ ಕಥೆ ಏನಿದೆ ಅದು ಮನಸ್ಸನ್ನು ತೊಳೆದ ಹಾಗೆ ಆಗತ್ತೆ. ಪುಣ್ಯಂ, ಆಮೇಲೆ ಆಯುಷ್ಯಂ, ಆಯುಷ್ಯವನ್ನು ಕೊಡುತ್ತೆ. ಹೇಗೆ? ಮನೋರೋಗಗಳಿಂದ ದೂರ ಮಾಡುತ್ತೆ. ಇನ್ನೇನು ಬೇಕು? ಡಿಪ್ರೆಷನ್ನಲ್ಲಿದ್ದರೆ ಒಬ್ಬನಿಗೆ ಪುರಾಣ, ಭಾರತ ಮೊದಲಾದವುಗಳನ್ನು ಕೇಳಿಸಬೇಕು. ಅದರಿಂದ ಹಲವಾರು ಪ್ರಯೋಜನ. ಒಂದು, ಹಿಂದಿನವರಿಗೆ ನಮ್ಮ ಯಾವ ತೊಂದರೆಗಳು, ಇವತ್ತಿನ ಸಮಾಜದಲ್ಲಿ ಏನೇನು ತೊಂದರೆಗಳಾಗ್ತಾ ಇದೆ, ಗಂಡು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ, ಸಂಸಾರಸ್ಥರಿಗೆ, ಎಲ್ಲವೂ ಕೂಡ ಹಿಂದೆ ಆಗಿ ಹೋಗಿದ್ದೆ. ಹಿಂದೆ ಆಗದೇ ಇರೋದೇನಿದೆ? ಮೊದಲನೇ ಸಮಾಧಾನ, ನನ್ನ ಜೊತೆಗೆ ಇನ್ನು ಹಲವಾರು ಜನ ಇದ್ದಾರೆ ಅಂತ. ಎರಡನೆಯದ್ದು, ಅವರ ಬಿಹೇವಿಯರ್ಸ್ ಹೇಗೆ ಇತ್ತು, ಅವರು ಹೇಗೆ ಆಚೆ ಬಂದರು, ನಾನು ನನ್ನ ಪರಿಸ್ಥಿತಿಯಲ್ಲಿ ಯಾವುದನ್ನು ಆಯ್ಕೋಬೋದು. ಒಂದು ಸಮಸ್ಯೆಗೆ ಪರಿಹಾರ ಹತ್ತು ಹಲವು ರೀತಿಯಲ್ಲಿರುತ್ತೆ, ನಾನು ಹೇಗೆ ಆಚೆ ಬರಬಹುದು, ಇವೆಲ್ಲವನ್ನೂ ಕೂಡ ತಿಳ್ಕೊಳ್ಬಹುದು. ಆಮೇಲೆ ಅಂತಿಮವಾಗಿ ಮನಸ್ಸು ದೇವರಲ್ಲಿ ಭಾರವನ್ನು ಹೊರಸುತ್ತೆ. ಆವಾಗ ನಮ್ಮಲ್ಲಿ ನಾವು ಮನೋಭಾರದಿಂದ ಕುಸಿದು ಆತ್ಮಹತ್ಯೆಯನ್ನೋ ಇನ್ನೇನನ್ನೋ ಮಾಡಿಕೊಡೋಲ್ಲ. ಇದು ಆಯುಷ್ಯಂ ಅಂತು. ಹಿಂದಿನ ಕಥೆಗಳನ್ನು ಕೇಳೋದಾದರೆ ಆಯುಷ್ಯ ಸಿಗುತ್ತೆ, ಅದರಿಂದಾಗಿ ಹೇಳ್ತಾ ಇದ್ದೇನೆ. ಸರಿ, ಇದನ್ನು ಹೇಳಿದವರು ಯಾರು? ಮಾತ್ಸ್ಯಂ ಪುರಾಣಮಖಿಲಂ ಯಜ್ಜಗಾದ ಧನುರ್ಧರ. ಸ್ವಯಂ ಮತ್ಸ್ಯರೂಪಿ ಪರಮಾತ್ಮ ಹೇಳಿದ ಪುರಾಣ, ಆದ್ದರಿಂದಾಗಿ ಮತ್ಸ್ಯ ಪುರಾಣ, ಮತ್ಸ್ಯ ಹೇಳಿದ ಪುರಾಣ. ಭಗವದ್ಗೀತೆ ಇದ್ದ ಹಾಗೆ ಕೃಷ್ಣನ ಹಾಡು, ಆದ್ದರಿಂದಾಗಿ ಇದು ಮತ್ಸ್ಯ ಪುರಾಣ. ಕೆಲವೊಂದು ಸರ್ತಿ ಕೇಳುಗರ ಹೆಸರು ಬರುತ್ತೆ. ಇವಾಗ ಉದಾಹರಣೆ ಗರುಡ ಪುರಾಣ. ಗರುಡ ಪುರಾಣ ಅಂದರೆ ಗರುಡ ಹೇಳಿದ್ದಲ್ಲ, ಮತ್ತೆ ಗರುಡನಿಗೆ ಹೇಳಿದ್ದು, ಅದು ಗರುಡ ಪುರಾಣ. ಉದ್ಧವ ಗೀತೆ ಇದ್ದ ಹಾಗೆ. ಉದ್ಧವ ಗೀತೆ ಅಂದರೆ ಉದ್ಧವನಿಗಾಗಿ ಹಾಡಿದ್ದು. ಭಗವದ್ಗೀತೆ ಅಂದರೆ ಭಗವಂತ ಹೇಳಿದ್ದು ಅಂತ. ಹಾಗೆ ಗರುಡ ಪುರಾಣ, ಶಿವಪುರಾಣ, ಹಾಗೆ ಒಂದೋ ಹೇಳುಗನ ಹೆಸರು ಬರುತ್ತೆ, ಒಂದೋ ಕೇಳುಗನ ಹೆಸರಿರುತ್ತೆ. ಇಲ್ಲಿ ಮತ್ಸ್ಯರೂಪಿ ಪರಮಾತ್ಮ ಹೇಳಿದ ಕಥೆ, ಆದ್ದರಿಂದಾಗಿ ಮತ್ಸ್ಯ ಪುರಾಣ. ಈ ಹಿಂದೆ ಒಬ್ಬ ರಾಜ ಇದ್ದ, ಮನು ಅಂತ. ಚೀರ್ಣವಾನ್ ವಿಪುಲಂ ತಪಃ, ಅವನು ತಪಸ್ಸನ್ನು ಮಾಡಿದ. ಇಲ್ಲಿ ಮನು ಅಂತ ಹೇಳ್ತಾರೆ, ಮನು ಮುಂದೆ ಆಗ್ತಾನೆ ಅಂತ ಇಟ್ಟುಕೊಂಡು ಅವನನ್ನು ಮನು ಅಂತನ್ನೋದು. ಅವನ ಮನು ಆಗೋದಕ್ಕಿಂತ ಮೊದಲು ಅವನ ಹೆಸರು ಬಂದು ಸತ್ಯವ್ರತ ಅಂತ. ಆಮೇಲೆ ಅವನೇನು ಮಾಡಿದ? ಮನು ಆದ. ಮನು ಆದಾಗ ಅವನ ಹೆಸರು ಶ್ರಾದ್ದೇವ ಅಂತ. ಆದರೆ ಶ್ರಾದ್ದೇವ ಅಂದರೆ ಗೊತ್ತಾಗಲ್ಲ, ಅವನು ನೆನಪಿಸ್ಕೊಳ್ಳೋಲ್ಲ ಅಂತಿಲ್ಲ. ನಾವು ಸಂಕಲ್ಪ ಮಾಡಬೇಕಾದ್ರೆ ವೈವಸ್ವತಮನ್ವಂತರೇ ಕಲಿಯುಗೆ ಅಂತೇವೆ. ವೈವಸ್ವತಮನು ಅಂತ. ಅವನು ಮನು ಆಗೋದಕ್ಕೆ ಮೊದಲು ಕೇಳಿದ ತತ್ವಶಾಸ್ತ್ರ ಅದು ಮತ್ಸ್ಯ ಪುರಾಣ. ಮನು ಇನ್ನೂ ಆಗಿರಲಿಲ್ಲ, ಇದು ಆದಮೇಲೆ ಮನು ಆದ. ಇದನ್ನು ಕೇಳಿದ ಮೇಲೆ ಮನು ಆದ. ಪುರಾಣದಲ್ಲಿ ಈ ತರಹದ ಶೈಲಿಯನ್ನು ಹೇಳ್ತಾರೆ, ಏಷ್ಯತ್ತು ನಿಶ್ಚಿತಂ ಎತ್ತತ್
ಅತೀತತ್ವೇನ ಭಣ್ಯತೆ, ಮುಂದೆ ಆಗೋದು ಖಾತ್ರಿ ಆದರೆ ನೀವು ಹಿಂದೆ ಆಯಿತು ಅಂತ ಹೇಳಬಹುದು. ನಾಳೆ ಸೂರ್ಯೋದಯ ಆಯಿತು, ಏ ಭಾಷೆ ಪ್ರಕಾರ ತಪ್ಪು ಅದು. ನಾಳೆ ಸೂರ್ಯೋದಯ ಆಯಿತು ಅಂತ ಯಾರು ಹೇಳಿದೇನು? ನಾಳೆ ಆಗೋದು ಇದು ಖಾತ್ರಿ, ನಾಳೆ ಆಗೋದು ಖಂಡಿತ. ನಾನಿರ್ತೇನೋ ಇಲ್ವೋ ಡಿಫ್ರೆನ್ಸ್, ಆದರೆ ಆಗದೆ ಇರುತ್ತಾ? ಒಬ್ಬ ಇಂಗ್ಲೆಂಡಿನ ಪ್ರಖ್ಯಾತ ಹಾಸ್ಯ ನಟ, ಅವನನ್ನು ಡಾಕ್ಟ್ರು ನೋಡಲಿಕ್ಕೆ ಅಂತ ಬಂದ್ರಂತೆ. ಅವನು ಮರಣಶಯ್ಯೆಯಲ್ಲಿದ್ದ, ಬಂದು ಹೇಳಿದನಂತೆ, ಡಾಕ್ಟ್ರ್ ಹೇಳಿದ್ರಂತೆ, ನಾನು ನಾಳೆ ನಿಮ್ಮನ್ನು ಕಾಣ್ತೇನೆ ಅಂತ. ನೀವು ನಾಳೆ ಬಂದು ಕಾಣ್ತೀರಾ, ನಾನು ನಿಮ್ಮನ್ನು ನೋಡ್ತೇನೋ ಇಲ್ವೋ ಅದನ್ನು ಹೇಳಿ ಇನ್ನಂತ. ಹಾಗೆ ಯಾವತ್ತು ಯಾವುದು ತ್ರೈಕಾಲಿಕ ಸತ್ಯವೋ ಅದು ಮುಂದೆ ಆಗೋದಾದರೂ ಕೂಡ ಹಿಂದೆ ಆಯಿತು ಅಂತ ಹೇಳಿಬಿಡ್ಬಹುದು. ಏಷತ್ತು ನಿಶ್ಚಿತಮ್ಯತ್ತತ್ ಅತೀತತ್ವೇನ ಭಣ್ಯತೆ. ನಾಳೆ ಸೂರ್ಯೋದಯವು ಆಯಿತು. ಆ ರೀತಿ ಮನು ಆಗೋದು ಖಾತ್ರಿ ಶ್ರಾದ್ದೇವ, ಆದ್ದರಿಂದಾಗಿ ಇದು ಸತ್ಯವ್ರತ ಮನು ಆಗೋದು ಖಾತ್ರಿ, ಅದರಿಂದಾಗಿ ಮನುರ್ನಾಮ ಅಂದ್ಬಿಟ್ರು. ನಾವು ಅರ್ಥ ಮಾಡ್ಕೊಳ್ಬೇಕು, ಇನ್ನು ಮನು ಆಗಬೇಕಿದೆ, ಮನು ಆಗುವ ಮೊದಲು ಕೇಳಿದ್ದು ಅಂತ ಭಾಗವತದಿಂದ ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಮೊದಲಿಂದ ಈ ಮೊದಲನೆಯ ಘಟ್ಟದಿಂದಲೇ ಶುರು ಆಯಿತು ಪುರಾಣದ ಅರ್ಥೈಕೆ ಹೇಗೆ ಅಂತ. ಈಗ ಒಂದು ಮಾತು ಹೇಳ್ತೇವೆ, ನಮ್ಮ ತಂದೆ ಚಿಕ್ಕವರಾಗಿದ್ದಾಗ, ಚಿಕ್ಕವರಾಗಿದ್ದಾಗ ನಿಮ್ಮ ತಂದೆ ಎಲ್ಲಾಗಿದ್ದರು? ನಮ್ಮ ತಂದೆಗೆ 5 ವರ್ಷ ಇದ್ದಾಗ ಏನು ಮಾಡಿದ್ರಂತೆ ಗೊತ್ತಾ ಅಂತ ಹೇಳ್ತೇವೆ ನಾವು. ನಮ್ಮ ತಂದೆ 5 ವರ್ಷದವರಿದ್ದಾಗ ತಪ್ಪಿಸ್ಕೊಂಬಿಟ್ಟಿದ್ರಂತೆ. ಏ, ಚಿಕ್ಕವರಾಗಿದ್ದಾಗ ನಿಮ್ಮ ತಂದೆ ಆಗಿರಲ್ಲ, ದೊಡ್ಡವರಾದ್ಮೇಲೆ ನಿಮ್ಮ ತಂದೆ ಆಗಿದ್ದು ಅದು ಹೇಳೋದು ಹಾಗೆ. ಹಾಗೆ ಮುಂದೆ ಮನು ಆಗಬೇಕಿದೆ, ಮುಂದೆ ಮನು ಆಗಿ ಆಗಿದೆ. ಈ ಗ್ರಂಥ ಜಗತ್ತಿನಲ್ಲಿ ಪ್ರಚಾರಕ್ಕೆ ಬರುವಾಗ ಮನು ಆಗಿ ಆಗಿದೆ. ಅದರಿಂದಾಗಿ ನಾವು ಎಲ್ಲ ಥರದ ಮಾತುಗಳನ್ನು ನಾವು ಲೋಕದಲ್ಲೆಲ್ಲ ಬಳಸ್ತೇವಲ್ಲ, ಆ ಎಲ್ಲ ಥರದ ಮಾತುಗಳನ್ನು ಅವರು ವೇದವ್ಯಾಸರು ಪ್ರಯೋಗ ಮಾಡಿಬಿಟ್ಟಿದ್ದಾರೆ. ಮತ್ತು ವೇದವ್ಯಾಸರು ಪ್ರಯೋಗ ಮಾಡಿದ್ದನ್ನೇ ತಾನೇ ನಾವು ಮಾಡೋದು. ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ ಅಂತ, ಜಗತ್ತಿನಲ್ಲಿ ಎಲ್ಲವೂ ಕೂಡ ವೇದವ್ಯಾಸರ ಎಂಜಲು. ವೇದವ್ಯಾಸರು ಮುಟ್ಟದ ಯಾವುದಾದರೂ ಒಂದು ಸಬ್ಜೆಕ್ಟ್ ಇದ್ದರೆ, ವೇದವ್ಯಾಸರು ಮುಟ್ಟದ ಯಾವುದಾದರೂ ಒಂದು ಮನೋವಿಭಾಗಗಳಿದ್ದರೆ ಹೇಳಿಬಿಡಿ, ಎಲ್ಲನೂ ಹೇಳಿ ಆಗಿದೆ. ಇಂಥದ್ದು ಹೇಳಲಿಲ್ಲ ಅಂತಿಲ್ಲ. ಹಾಗೆ ಇದೊಂದು ಮಾತಿನ ಶೈಲಿ. ಪುರಾರಾಜ ಮನುರ್ನಾಮ ಚೀರ್ಣವಾನ್ ವಿಪುಲಂ ತಪಃ ಪುತ್ರೇ ರಾಜ್ಯಂ ಸಮಾರೋಪ್ಯ ಕ್ಷಮಾವಾನ್ ರವಿನಂದನಃ. ಪುತ್ರೇ ರಾಜ್ಯಂ ಸಮಾರೋಪ್ಯ, ಮಗನಿಗೆ ನಿರ್ಮಮನಾಗಿ ರಾಜ್ಯವನ್ನು ಕೊಟ್ಟುಬಿಟ್ಟ. ನಾನು ಈ ಪದೇ ಪದೇ ಹೇಳ್ತಾ ಇರ್ತಾರಲ್ಲ ಅಂತ ಅಂದ್ಕೊಳ್ತಾ ಇದ್ದೆ ನಾನು. ಕರೆಕ್ಟು, ಎದ್ದು ನಿಲ್ಲಿಸ್ಲಿಕ್ಕೆ ಇಬ್ಬರು ಬೇಕು. ಬೇರೊಬ್ಬರು ಹೆಗಲ ಮೇಲಲ್ಲದೆ ತಾನೇ ನಡಿಲಿಕ್ಕೆ ಆಗಲ್ಲ. 6 ಕಾಲಿನ ಮೇಲೆ ನಡಿಬೇಕು, ತನ್ನ 2 ಕಾಲ ಮೇಲೆ ನಡಿಲಿಕ್ಕೆ ಆಗಲ್ಲ. ಹಾಗಿದ್ದರೂ ರಾಜ್ಯಸಭೆಗೆ ವಿಧಾನಸಭೆಗೆ ಆಸೆ ಪಡುವಂತಹ ಕಾಲದಲ್ಲಿ ಇದನ್ನು ಊಹಿಸ್ಕೊಳ್ಳಿಕ್ಕೆ ಕೂಡ ಆಗುವಲ್ಲ. ಅದರಿಂದಾಗಿ ಹೇಳ್ತಾರೆ, ಪುತ್ರೇ ರಾಜ್ಯಂ ಸಮಾರೋಪ್ಯ, ಮಗನಲ್ಲಿ ರಾಜ್ಯವನ್ನು ಕೊಟ್ಟು ನಿರ್ಮಮನಾಗಿ ತಪಸ್ಸಿಗೆ ನಡೆದು ಬಿಟ್ಟ ಅಂತೆ. ಇವೆಲ್ಲ ಸಾಮಾನ್ಯ ಅಲ್ಲ. ಅತ್ಯಂತ ಜಿಪುಣನಾದ ಮಂಡಿ ವರ್ತಕನೊಬ್ಬನಿಗೆ ಮಕ್ಕಳು ಗದರಿಸಿ ನೀನು ರೆಸ್ಟ್ ತಗೋ ಅಂತ ಹೇಳಿ ಅವರು ರಾಜ್ಯ ಇದು ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡಿದ್ರಂತೆ. ತಂದೆಗೆ ಅನಾರೋಗ್ಯ ಆಯಿತು. ಆಗ ವೈದ್ಯರ ಸಲಹೆಯಂತೆ ಕೀ ಕೊಟ್ರಂತೆ, ಅದರಿಂದ ಅವನು ಚೇತರಿಸಿಕೊಂಡ ಅಂತ ಒಂದು ತಮಾಷೆಯ ಕಥೆಯನ್ನು ಕೇಳ್ತೇವೆ. ನನ್ನ ಕೈಯಲ್ಲಿದೆ ಅಂತ ಅಂಥದ್ದು ಇದು ಬಹಳ ದೊಡ್ಡ ಸಂಗತಿ. ಮಗನಿಗೆ ರಾಜ್ಯವನ್ನು ಕೊಟ್ಟು ತೆರಳಿದ ತಪಸ್ಸು ಮಾಡಲಿಕ್ಕೆ. ಮಲಯಸ್ಯೈಕ ದೇಶೇತು ಸರ್ವಾತ್ಮ ಗುಣಸಂಯುತ. ಮಲಯ ಅಂದರೆ ಮಲೈಮಾದೇಶ್ವರ ಅಂತ ಇಲ್ಲಿ ಇಲ್ಲ, ಒಂದು ಪರ್ವತ ಅಂತ ಅಷ್ಟೇ ಇಟ್ಕೊಳ್ಬೇಕು. ಸಹ್ಯಾದ್ರಿಯ ಯಾವುದೋ ಒಂದು ಭಾಗ ಅಂತ ಇಟ್ಕೊಂಡ್ರೂ ತಪ್ಪಿಲ್ಲ. ಸಮದುಃಖ ಸುಖೋ ವೀರ ಪ್ರಾಪ್ತವಾನ್ ಭೋಗಮುತ್ತಮಂ ಬಭೂವ ವರದಶ್ಚಾಸ್ಯ ವರ್ಷಾಯುತ ಶತೇ ಗತೇ
ಧ್ಯಾನ ಮಾಡಬೇಕಾದ್ರೆ ಸುಖವೂ ಆಯಿತು ದುಃಖವೂ ಆಯಿತು. ಸಮ ದುಃಖ ಸುಖೋ ವೀರ ಯೋಗವಾನ್. ಧ್ಯಾನ ಮಾಡಬೇಕಾದ್ರೆ ಒಮ್ಮೊಮ್ಮೆ ಮನಸ್ಸು ಪ್ರಫುಲ್ಲವಾಗಿ ದೇವರ ರೂಪವನ್ನು ಚೆನ್ನಾಗಿ ನೆನಪಿಸಿಕೊಳ್ಳುತ್ತೆ, ಒಮ್ಮೊಮ್ಮೆ ಮನಸ್ಸಿಗೆ ದೇವರ ಧ್ಯಾನವೇ ಬರೋಲ್ಲ, ಬಹಳ ಕಷ್ಟಪಡಬೇಕಾಗತ್ತೆ. ಅಂತಹ ಸಂದರ್ಭದಲ್ಲಿ ಸೋಲನ್ನು ಲೆಕ್ಕಿಸದೆ ಮುಂದೆ ನಡಿಬೇಕಾಗತ್ತೆ. ಬಭೂವ ವರದಶ್ಚಾಸ್ಯ ವರ್ಷಾಯುತ ಶತೇ ಗತೆ. ಆ ರೀತಿ ಎಷ್ಟೋ ವರ್ಷಗಳು ತಪಸ್ಸು ಮಾಡಿದ ಮೇಲೆ ದೇವರು ಮೈದೋರಿದ ಅಂತೆ. ದೇವರ ಪ್ರತಿನಿಧಿಯಾಗಿ ತೋರಿದ್ದು ಬ್ರಹ್ಮದೇವರು. ವರಂ ವೃಣೀಶ್ವಭದ್ರಂತೆ ಪ್ರೋವಾಚ ಪ್ರೀತಸ್ಸ ಕಮಲಾಸನ. ಕಮಲಾಸನ, ಕಮಲಾಸನ ಅಂದರೆ ಬ್ರಹ್ಮದೇವ. ಆಗ ರಾಜ ಹೇಳಿದನಂತೆ, ಏಕಮೇವಾಹಮಿಚ್ಛಾಮಿ ತ್ವತ್ತೋ ವರಮನುತ್ತಮಂ ಭೂತಗ್ರಾಮಸ್ಯ ಸರ್ವಸ್ಯ ಸ್ಥಾವರಸ್ಯ ಚರಸ್ಯ ಚ ಭವೇಯಂ ರಕ್ಷಣಾಯಾಲಂ ಪ್ರಳಯೇ ಸಮುಪಸ್ಥಿತೆ. ಬ್ರಹ್ಮದೇವರಿಗೆ ಅವನು ಹೇಳಿದ ಸತ್ಯವ್ರತ, ನಾನು ಒಂದನ್ನು ಕೇಳ್ತೇನೆ, ಪ್ರಳಯವನ್ನು ಕಣ್ಣಾರೆ ನೋಡಬೇಕು. ಪ್ರಳಯ ಮುಗಿದ ಮೇಲೆ ಸೃಷ್ಟಿ ಶುರು ಆಗುತ್ತಲ್ಲ, ಅದನ್ನು ಕಣ್ಣಾರೆ ನೋಡಬೇಕು. ಇದು ಎರಡು ನನ್ನ ಆಸೆ ಎಂದಂತೆ. ಎರಡು ನನ್ನ ಆಸೆ. ವರ ಕೇಳೋದಾದರೆ ಹಂಗೆ ಕೇಳಬೇಕು. ಅದು ಬಿಟ್ಟು ಅಲ್ಲಿಂದ ಬೇಡ ಮರಣ, ಇಲ್ಲಿಂದ ಮರಣ ಬೇಡ ಅಂತ ಏನು ಮಾಡಿದ್ರೂ ಮಧ್ಯದಲ್ಲಿ ಏನೋ ಒಂದು ಇರುತ್ತೆ. ಅದರಿಂದಾಗಿ ಜ್ಞಾನ ಮತ್ತು ಎಲ್ಲ ವೇದಾಂತಗಳ ಸ್ಫುಟವಾದ ಅರಿವು ನಮಗೆ ಇಲ್ಲಿಂದಲೇ ಶುರು ಆಗೋದು. ಸೃಷ್ಟಿ ಯಾರಿಂದ ಆಯಿತು, ಪ್ರಳಯ ಯಾರಿಂದ ಆಗುತ್ತೆ, ಇದರಿಂದಲೇ ಅಲ್ವ ಗೊತ್ತಾಗೋದು. ಹೀಗಾಗಿ ವೇದಗಳೆಲ್ಲ ಅನುಭವಕ್ಕೆ ಬರೋದು, ನಮಗೆ ಎಲ್ಲ ಶಾಸ್ತ್ರಗಳಲ್ಲಿ ಪರಿಣತಿ ಬರೋದು ಯಾವುದರಿಂದ, ಈ ಹಿನ್ನೆಲೆಯಿಂದ. ಅದರಿಂದಾಗಿ ಬಹಳ ರೋಚಕ ಅದು. ಪ್ರಳಯ ಮುಗಿದ ಮೇಲೆ ಸೃಷ್ಟಿ ಶುರು ಆಗಬೇಕಾದರೆ ಏನೇನೆಲ್ಲ ಆಯಿತು ಅಂತ ನನಗೆ ಗೊತ್ತಾಗಬೇಕು. ನಾವು ಓದಿದ್ದೆಲ್ಲವನ್ನು ತಿಳ್ಕೊಂಡಿದ್ದೆಲ್ಲವನ್ನು ಹೊರಗಿಡುವಂತಹ ವಿಚಾರ ಅದು. ಪ್ರಳಯ ಕಾಲದಲ್ಲಿ ಪೂರ್ತಿ ಪ್ರಳಯವನ್ನು ನೋಡಿ ಸೃಷ್ಟಿ ಶುರು ಆಗಬೇಕಾದರೆ ನಾನಿರಬೇಕು ಅಂತನ್ನೋದು ಇದೆಯಲ್ಲ ಅದು. ಅವನು ಅದನ್ನು ಕೇಳಿದ. ನೋಡಿ, ಜ್ಞಾನ ಕೇಳಿದ್ರೆ ಬದುಕ್ತೀವಿ, ನಾವು ಭೌತಿಕ ಸಂಪತ್ತು ಕೇಳಿದರೆ ಬೇಗ ಸೋತೋಗ್ತೀವಿ. ದೈತ್ಯರೆಲ್ಲ ಮಾಡೋದು ಹಾಗೆ, ಅವರು ದೈತ್ಯರೆಲ್ಲ ಭೌತಿಕ ಸಂಪತ್ತು ಕೇಳ್ತಾರೆ. ಆದರೆ ಸಜ್ಜನರೆಲ್ಲ ಭೌತಿಕ ಸಂಪತ್ತು ಕೇಳೋಲ್ಲ, ಅವರು ಕೇಳೋದು ಆ ಒಂದು ಅರಿವು. ದೇಹ ಎಲ್ಲಿ ಬೇಕಾದರೂ ಹೋಗಲಿರಿ, ಅರಿವು ನಿರಂತರವಾಗಿರಲಿ. ಮುಗಿತಲ್ಲ, ಅದಕ್ಕಿಂತ ದೊಡ್ಡ ಪಾಠ ಬೇಕೇ? ಹೋದ ಜನ್ಮದಲ್ಲಿ ಒಂದು ಕಲಿತಿರ್ತೀವಿ, ಈ ಜನ್ಮದಲ್ಲಿ ಒಂದು ಕಲಿತಾ ಇರ್ತೇವೆ, ಮುಂದಿನ ಜನ್ಮದಲ್ಲಿ ಒಂದು ಕಲಿತಾ ಇರ್ತೇವೆ, ಅದರೆಲ್ಲದರ ಪಾಠ ತೀರ್ಮಾನ ಆಗೋಗುತ್ತಲ್ಲ, ನಿರ್ಣಯ ಬಂದ್ಬಿಡುತ್ತೆ. ಅದರಿಂದಾಗಿ ಜಾತಿ ಸ್ಮೃತಿ ಅಂತ ಹೇಳ್ತಾರಲ್ಲ, ಜನ್ಮ ಜನ್ಮಾಂತರಗಳ ಅರಿವು, ಅದು ಬಹಳ ದೊಡ್ಡದು. ವಾಸುದೇವ ತೋಟಂತಿಲ್ಲಾಯನಿಗೆ ಮಧ್ವಾಚಾರ್ಯರು ಕೊಟ್ಟದ್ದು ಅದನ್ನು. ಅವರು ಕಿವಿಯಲ್ಲಿ ಊದಿದರಂತೆ, ತಲೆನೋವು ಮಾತ್ರ ಪರಿಹಾರ ಆಗಲಿಲ್ಲ, ಅನಂತ ಜನ್ಮಗಳ ನೆನಪು ಬಂದ್ಬಿಡುತ್ತಂತೆ, ಇನ್ನೇನು ಬೇಕು. ಆದ್ದರಿಂದ ಮನುವು ಆ ಥರದ ವರ ಕೇಳಿದ. ಏನಂತ ಮನು ಆಗಬೇಕಾಗಿರೋನು ಸತ್ಯವ್ರತ, ಜಗತ್ತಿನ ಪ್ರಳಯವನ್ನು ನೋಡಬೇಕು ನಾನು, ಮುಂದಿನ ಮನ್ವಂತರದಲ್ಲಿ ಇವರ ರಕ್ಷಣೆ ಮಾಡುವಂತಹ ಭಾಗ್ಯ ನನಗೆ ಸಿಗಬೇಕು, ಅದೊಂದೇ ನಾನು ವರ ಕೇಳೋದು. ಏವಮಸ್ತ್ವಿತಿ ವಿಶ್ವಾತ್ಮ ತತ್ರೈವಾಂತರಧೀಯತ. ಆಗ ಬ್ರಹ್ಮದೇವರು ಆಯಿತು ಅಂತ ಮುಗುಳು ನಕ್ರಂತೆ, ಯೋಗ್ಯವಾದ ವರವನ್ನು ಕೇಳ್ತಾ ಇದ್ದಿ ಅಂತ. ತತ್ರೈವಾಂತರಧೀಯತ ಹಾಗೆ ಹೇಳಿ ಅವರು ಕಣ್ಮರೆಯಾದರು.
ಇದರಲ್ಲಿ ಒಂದು ವಿಶೇಷ ಇದೆ. ಕೆಲವೊಂದು ಕಡೆ ಕಣ್ಮರೆಯಾದರು ಅಂತ ಬರುತ್ತೆ, ಕೆಲವೊಂದು ಕಡೆ ಬ್ರಹ್ಮದೇವರು ಹೋಗ್ತಾ ಇರಬೇಕಾದ್ರೆ ಅವರು ಕಣ್ಮರೆಯಾಗುವವರೆಗೂ ನೋಡ್ತಾ ಇದ್ದ ಅಂತ ಬರುತ್ತೆ. ಕಣ್ಮರೆಯಾಗೋದು, ಟಕ್ಕ ಕಣ್ಮರೆಯಾಗೋದಿದೆಯಲ್ಲ, ಅದಕ್ಕೆ ಭಾಗ್ಯ ಸ್ವಲ್ಪ ಕಡಿಮೆ ಇದೆ ಅಂತ ಅರ್ಥ. ಅವರು ನಡ್ಕೊಂಡು ಅಲ್ಲಿ ತನಕ ಹೋಗ್ತಾರಲ್ಲ, ಇವಾಗ ದೇವರು ಬಂದ, ದೇವರು ಮನೆಗೆ ಬಂದ, ಮನೆಯಲ್ಲಿ ಇದ್ದ, ಅವರ ಸತ್ಕಾರವನ್ನು ಸ್ವೀಕರಿಸಿ ಉದ್ಧವನ ಮನೆಯಲ್ಲಿ, ಅಕ್ರೂರನ ಮನೆಯಲ್ಲಿ ಸತ್ಕಾರವನ್ನು ಸ್ವೀಕರಿಸಿ ಹೋದ. ಕೃಷ್ಣನನ್ನು ಕಣ್ತುಂಬುವ ತನಕ ನೋಡ್ತಾ ಇದ್ದ, ಅದು ಭಾಗ್ಯ ದೊಡ್ಡದು ಅಂದರೆ ಆ ಪಕ್ವತೆ ಇದೆ ಅಂತ ಅರ್ಥ ಆಯಿತು. ಇಲ್ಲಿ ಆ ಪಕ್ವತೆ ಇರಲ್ಲ ಅಂತ ಅರ್ಥ ಆಯಿತು. ಆದ್ದರಿಂದಾಗಿ ಕಣ್ಮರೆಯಾದರಂತೆ ಕೂಡಲೇ ಬ್ರಹ್ಮದೇವರು. ಪುಷ್ಪವೃಷ್ಟಿ ಸುಮಹತಿ ಖಾತ್ ಪಪಾತಸುರಾರ್ಪಿತ ಕದಾಚಿದಾಶ್ರಮೇ ತಸ್ಯ ಕುರುವತ ಪಿತೃತರ್ಪಣಂ. ಆಗ ದೇವತೆಗಳಿಗೆಲ್ಲ ಖುಷಿಯಾಯಿತಂತೆ. ದೇವತೆಗಳಿಗೆ ಕೇಳುವ, ಭಕ್ತರು ಕೇಳುವ ವರದಲ್ಲಿ ಜ್ಞಾನದ ಬಗ್ಗೆ ಇದ್ದರೆ ಅಷ್ಟು ಖುಷಿ ಇನ್ಯಾರಿಗೂ ಆಗೋಲ್ಲ. ಅದಕ್ಕೆ ಭಾರಿ ಖುಷಿಯಾಯಿತು ಅವರಿಗೆ. ಅದನ್ನು ಹೇಳಿದ್ರಂತೆ, ಪುಷ್ಪವೃಷ್ಟಿ ಸುಮಹತಿ ಖಾತ್ ಪಪಾತಸುರಾರ್ಪಿತ. ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡಿದರು, ಒಳ್ಳೆಯ ವರವನ್ನು ಕೇಳಿದೆ, ಭಾರಿ ಖುಷಿಯಾಯಿತು ನಮಗೆ. ಅದರಿಂದಾಗಿ ನಾವು ವರ ಕೇಳಬೇಕಾದ್ರೆ ಅರಿವಿನ ಬಗೆಗೆ ಕೇಳಬೇಕು, ಬೇರೆ ಯಾವುದೂ ಅಲ್ಲ. ಭೌತಿಕವಾದದ್ದಲ್ಲ, ಅರಿವಿನ ಬಗೆಗೆ ಕೇಳಬೇಕು. ಯಾಕೆಂದರೆ ಅದರಲ್ಲಿ ಇಲ್ಲದೆ ಇರೋದೇನಿದೆ, ಎಲ್ಲವೂ ಇರುತ್ತೆ. ಕದಾಚಿದಾಸ್ತ್ರಮೇ ತಸ್ಯ ಕುರುವತ ಪಿತೃತರ್ಪಣಂ ಪಪಾತ ಪಾಣ್ಯೋರುಪರಿ ಶಫರಿ ಜಲಸಂಯುತ. ಒಂದು ಬಾರಿ ಪಿತೃತರ್ಪಣವನ್ನು ಕೊಡ್ತಾ ಇರಬೇಕಾದ್ರೆ ಕೈಯೊಳಗೆ ಶಫರಿ ಮೀನು, ಮೀನು ಅಲ್ಲ, ಮೀನಿನ ಮರಿ. ನೀವು ಸರೋವರಕ್ಕೆ ಹೋದರೆ, ಬೇಡ, ಮಧ್ವ ಸರೋವರದಲ್ಲಿ ನೀವು ಕೆಳಗಡೆ ಕಾಲಿಟ್ಟರೆ ಒಂದು ಪುಟ್ಟ ಪುಟ್ಟ ಮೀನುಗಳು ಬಂದು ನಿಮ್ಮ ಕಾಲಿನ ಕೊಳೆಯನ್ನು ತಿಂತವೆ. ಆ ತರಹದ ಒಂದು ಶಫರಿ, ಅದನ್ನು ಶಫರಿ ಅಂತ ಕರೆಯೋದು. ಇಷ್ಟೇ ಇರುತ್ತೆ. ಆ ಶಫರಿ ಏನಿದೆ ಅದೊಂದು ಬಂತು, ಮೀನಿನ ಮರಿ. ದೃಷ್ಟ್ವಾ ತಚ್ಛಪರಿ ರೂಪಂ ಸದಯಾಲುರ್ಮಹೀಪತಿ ರಕ್ಷಣಾಯಾಕರೋದ್ಯತ್ನಂ ಸತಸ್ಮಿನ್ ಕರಕೋದರೇ. ನೋಡಿದ, ಏಕೋ ಕರುಣೆ ಉಕ್ಕಿ ಬಂತು. ಅದನ್ನು ತೆಗೆದು ತನ್ನ ಕಮಂಡಲುವಿನಲ್ಲಿ ಹಾಕಿದ. ಕರಕ ಅಂದರೆ ಕಮಂಡಲು ಅಂತ. ನೋಡಿ, ರಾಜನಿಗೆ ಬೇಕಾದ ಕರುಣೆ ಇದೆ ಅಂತ ಪ್ರೂವ್ ಆಯಿತಾ ಅಲ್ಲಿಂದ. ಆಮೇಲೆ ಅಹೋರಾತ್ರೇಣ ಚೈಕೇನ ಷೋಡಶಾಂಗುಲ ವಿಸ್ತೃತ. ಆ ರಾತ್ರಿ ಕಳೆದು, ಇರುಳು ಕಳೆದು ಬೆಳಗ ಹಗಲಾಗುವಾಗ 16 ಅಂಗುಲ ಬೆಳೆದುಬಿಟ್ಟಿತ್ತಂಥದು. ಸತಮಾದಾಯ ಮಣಿಕೆ ಪ್ರಾಕ್ಷಿಪಜ್ಜಲಚಾರಿಣಂ ಸೋಭವನ್ ಮತ್ಸ್ಯ ರೂಪೇಣ ಪಾಹಿ ಪಾಹೀತಿ ಚಾಬ್ರವೀತ್. ರಾಜ ನನ್ನನ್ನು ರಕ್ಷಣೆ ಮಾಡುವಂತ ಹೇಳಿತಂತೆ. ಮೊದಲು ಅವನಿಗೆ ಅನ್ನಿಸಿತು ಕರುಣೆ, ಆಮೇಲೆ ಸ್ಪಷ್ಟವಾಗಿ ಕೇಳಿತು. ಅವನೇನು ಮಾಡಿದ, ತಗೊಂಡು ಹೋಗಿ ಒಂದು ಜಲದಲ್ಲಿ ಹಾಕಿದ. ಅಹೋ ತತ್ರಾಪಿ ಚೈಕರಾತ್ರೇಣ ಹಸ್ತತ್ರಯಮವರ್ಧತ. ಮಣಿಕ ಅಂತಂದರೆ ಒಂದು ದೊಡ್ಡ ಕೊಳಗ, ಕೊಳಗದಲ್ಲಿ ಹಾಕಿದ್ದ. ಅಲ್ಲೂ ಬೆಳೆದು ಬಿಡ್ತು. ರಕ್ಷಿಸು ಅಂತ ಹೇಳಿತಂತೆ. ಹಸ್ತತ್ರಯಂ, ಮೂರು ಮಾರು, ಇದು ಹಸ್ತ ಅಂತ ಕರೀತಾರೆ. ಈ ತರಹ ಮೂರು ಅಂದರೆ ಸರಿಸುಮಾರು ಮೂರು ಕೈಗಳ ಉದ್ದ ಇಲ್ಲಿ ತನಕ ಆಗುತ್ತೆ. ಹಸ್ತತ್ರಯಂ, ಅದು ಧನುಸ್ಸು ಅಂತ ಕರೀತಾರೆ ಮಾರನ್ನು. ಅದು ಧನುಸ್ಸು ಅಂತ ಕರೀತಾರೆ, ಹಸ್ತ ಅಂತಂದರೆ ಇದೇ ಇದೇ ಲೆಕ್ಕ. ಈ ಮೂರು ಬೆಳೆಯಿತು. ತತ್ರಾಪಿ ಚೈಕ ರಾತ್ರೇಣ ಕೂಪೇ ತಮ್ಮ ಮತ್ಸ್ಯಂ ಪ್ರಾಹಿಣೋ ದ್ರವಿನಂದನ. ಒಂದು ಕೂಪ,
ಕೂಪ ಮತ್ತು ವಾಪಿ ಇಷ್ಟು ವ್ಯತ್ಯಾಸ ಇದೆ. ವಾಪಿ ಅಂದರೆ ಇಳಿಬಾವಿ, ಕೂಪ ಅಂದರೆ ಇಳಿಲಿಕ್ಕಾಗಲ್ಲ, ಹಗ್ಗದಿಂದ ಏನನ್ನಾದರೂ ಎತ್ತಬೇಕು, ಅಲ್ಲಿ ಬೆಳೆಯುತ್ತದು. ಆ ಕೂಪದಲ್ಲಿ ಬೆಳೆದು ಬಿಡ್ತು. ಯದಾನ ಮಾತಿ ತತ್ರಾಪಿ ಕೂಪೆ ಮತ್ಸ್ಯ ಸರೋವರೆ ಕ್ಷಿಪ್ತೋಸೌ ಪೃಥುತ ಮಾಗಾತ್ ಪುನರ್ಯೋಜನ ಸಂಹಿತಂ. ಮತ್ತು ಬೆಳೆಯಿತು. ದೀನನಾಗಿ ಅದು ಹೇಳಿತಂತೆ, ಪಾಹಿ ಪಾಹಿ ನೃಪೋತ್ತಮ, ರಕ್ಷಣೆ ಮಾಡು ನನಗೆ. ಗಂಗಾಯಾಮಪ್ಯವರ್ಧತ, ಅದನ್ನು ತೊಗೊಂಡು ಗಂಗೆಗೆ ಹಾಕಿದ, ಗಂಗೆಯಲ್ಲಿ ಬೆಳೆಯಿತು. ಯದಾ ಸಮುದ್ರಮಖಿಲಂ ವ್ಯಾಪ್ಯಾತೌ ತಮುಪಸ್ಥಿತಃ ತದಾ ಪ್ರಾಹ ಮನುರ್ಭೀತಃ ಕೋಪಿತ್ವಮಸುರೇಶ್ವರಃ. ಸಮುದ್ರದಲ್ಲಿ ಹಾಕಿದ, ಇಡೀ ಸಮುದ್ರ ಅದೇ ಕಂಡಿತು. ಮೊದಲು ಮನು ಕೇಳಿದನಂತೆ, ಕೋಪಿತ್ವಮಸುರೇಶ್ವರಃ, ನೀನು ಯಾರು ಅಸುರನಾ ಅಂತ ಕೇಳಿದ ಅಂತೆ. ನಮಗೆ ಶಕ್ತಿ ಅಂತಂದರೆ, ಶಕ್ತಿ ಇದೆ ಅಂದರೆ ದುಷ್ಟರೇ ಆಗಿರಬೇಕು ಅಂತ ನಮಗೆ ಹೇಗೆ ತಲೆಗೆ ಬರುತ್ತೋ ಅವನಿಗೂ ಹಾಗೆ ತಲೆಗೆ ಬಂತು. ಅಸುರನೋ ನೀನು ಅಂತ ಕೇಳಿದ. ಅಥವಾ ವಾಸುದೇವಸ್ತ್ವಂ ಅನ್ಯ ಈ ದೃಕ್ ಕಥಂ ಭವೇತ್, ಕೂಡಲೇ ತಿದ್ದುಕೊಂಡ. ಅಥವಾ ವಾಸುದೇವಸ್ತ್ವಂ, ಅಥವಾ ನೀನೇ ನಾರಾಯಣನೋ. ಯಾಕೆ ಅಂತಂದರೆ ಅನ್ಯ ಈ ದೃಕ್ ಕಥಂ ಭವೇತ್, ಬೇರೆಯವನಿಗೆ ಹೇಗಾಗತ್ತೆ ಇದು. ಯೋಜನಾಯುತ ವಿಂಶತ್ಯ ಕಸ್ಯ ತುಲ್ಯಂ ಭವೇದ್ ವಪುಹು. ಇಷ್ಟು ಇಡೀ ಸಮುದ್ರವನ್ನು ಯಾರು ವ್ಯಾಪಿಸಬಲ್ಲ? ಸರ್ವವ್ಯಾಪ್ತಿ ಅಂತನ್ನುವ ಲಕ್ಷಣ ದೇವರಲ್ಲಿ ಮಾತ್ರ ಇರೋದು, ಎಲ್ಲ ಕಡೆ ಇದ್ದಾನೆ. ಓಮ್ನಿ ಪ್ರೆಸೆನ್ಸ್ ಅಂತನ್ನೋದು ದೇವರ ಎಕ್ಸ್ಕ್ಲೂಸಿವ್ ಡೆಫಿನಿಷನ್. ನೀನು ಎಲ್ಲವನ್ನು ವ್ಯಾಪಿಸಿ ನಿಂತಿದ್ದೀಯ, ಅದರಿಂದಾಗಿ ನೀನು ನಾರಾಯಣನೇ ಆಗಿರಬೇಕು. ಒಂದು ಸ್ವಲ್ಪ ಹೊತ್ತು ಸುಮ್ಮನಾದ. ಆ ಮೀನು, ಮೀನಿನ ರೂಪದಲ್ಲಿರುವ ನಾರಾಯಣನು ಸುಮ್ಮನೆ ಇದ್ದ. ಅವನೇ ಅಸುರ ಅಂತ ಹೇಳಿ ಯಾರು ಸತ್ಯವ್ರತ ಚಿಂತನೆ ಮಾಡಿ, ಇಲ್ಲ ಇಲ್ಲ ಅಂತ ಹೇಳಿ ನಾರಾಯಣ ಅಂತ ಕನ್ಕ್ಲೂಷನ್ಗೆ ಬಂದಾಗಲೂ ಸುಮ್ಮನೆ ಇದ್ದ. ಅದಾದ ಮೇಲೂ ಕೂಡ ದೇವರು ಸುಮ್ಮನೆ ಇದ್ದ. ನಾರಾಯಣ ಅಂತ ಇವನು ಗೊತ್ತಿದೆ ಅಂತಂದಮೇಲೂ ಸುಮ್ಮನೆ ಇದ್ದ. ಆಗ ಅವನು ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡಿದ ಮನು. ಹೃಷೀಕೇಶ ಜಗನ್ನಾಥ ಜಗದ್ಧಾಮ ನಮೋಸ್ತುತೆ ಜ್ಞಾತಸ್ತ್ವಂ ಮತ್ಸ್ಯ ರೂಪೇಣ ಮಾಂ ಖೇದಯಸಿ ಕೇಶವ. ಕೃಷ್ಣ ಕೇಶವ ಮಾಂ ಖೇದಯಸಿ, ನನಗೆ ಇರುಸುಮುರುಸುಂಟು ಮಾಡ್ತಾ ಇದ್ದೀಯ ಯಾಕೆ? ನಿನ್ನನ್ನು ಕಂಡ ಸಂತೋಷ ಒಂದು ಕಡೆ ಇರಲಿ, ನಿನ್ನನ್ನು ಮೊದಲು ಗುರುತಿಸ್ತಿಲ್ವಲ್ಲ ಅಂತ ಖೇದ ಆಗ್ತಾ ಇದೆ ನನಗೆ. ನಿನಗೆ ನಮಸ್ಕಾರ ಅಂತ ಹೇಳಿದ. ಆಗ ದೇವರು ಮಾತನಾಡಿದ. ಏನು ಮಾತನಾಡಿದ ಅಂತನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈ ಮತ್ಸ್ಯ ಪುರಾಣದಿಂದ ಯಾರನ್ನು ಕುರಿತು ಚಿಂತಿಸಿದೆವೋ ಅವನು ನಮ್ಮ ಬಗೆಗೆ ಪ್ರೀತನಾಗಲಿ. ಕೃಷ್ಣಾರ್ಪಣಮಸ್ತು.